ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ನಿನ್ನೆ ಶನಿ ಮಹಾರಾಜನ ಬಗ್ಗೆ ಮಾತಾಡಿದು ಇವತ್ತು ವಾಸ್ತು ಬಗ್ಗೆ ಮಾತಾಡಿದ್ದೇನೆ ಮಾತಾಡ್ತೇನೆ ಅಂತ ಹೇಳಿದ್ದೇನೆ ಸೊ ಅದರ ಬಗ್ಗೆ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಆಗುವ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮನಿಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನ್ನ ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಗೊತ್ತಾಯಿತು ಓಕೆ ಯಾಕಂದರೆ ಇದು ಏನೇ ವಿದ್ಯೆ ಇದ್ದರೂ ಕೂಡ ಅದು ಋಷಿಮುನಿಗಳಿಂದ ಮತ್ತು ಗುರುಗಳಿಂದ ಟ್ರಾನ್ಸ್ಫರ್ ಆಗಿ ಬಂದಿರುತ್ತೆ ಅದನ್ನು ನಮಗೆ ಬೇಕಾದಾಗಿ ಮೋಲ್ಡ್ ಮಾಡಿಕೊಂಡು ನಿಮ್ಮೆದುರು ಇಡುವಂಥ ಪ್ರಯತ್ನವನ್ನಂತೂ ಮಾಡಿಯೇ ಮಾಡ್ತೇವೆ ರೈಟ್ ತಾನೇ ಓಕೆನಾ ಸೊ ಇವತ್ತು ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಿಗೆ ಪ್ರಯತ್ನ ಮಾಡೋಣ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ವಾಸ್ತು ಅಂತ ಹೇಳ್ತೇನೆ ಯಾಕಂದರೆ ಆ ಯಾವತ್ತು ಒಂದು ಮಾತನ್ನು ನೆನಪಿಟ್ಕೊಳ್ಳಿ ನಿಮ್ಮ ಮನೆ ನೀವೇನು ವಾಸವಾಗಿದ್ದರೆ ನಿಮ್ಮ ಮನೆ ನಿಮ್ಮ ಮನೆಯೇ ನಿಮ್ಮ ಮೂಲಸ್ಥಾನ ಓಕೆನಾ ಮೂಲಸ್ಥಾನ ಅಂದರೆ ಅಲ್ಲಿಂದಲೇ ಎನರ್ಜಿಯನ್ನು ಪಡ್ಕೊಂಡು ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ ರೈಟಾ ಬೇರೆ ಯಾವುದು ಕೂಡ ಇಲ್ಲ ಯಾಕಂದರೆ ನಿಮ್ಮ ಮನೆಯಲ್ಲಿ ಹದಿನಾರು ಝೋನ್ಗಳಲ್ಲಿ ಅದರಲ್ಲಿ ಕೂಡ ಅಲ್ವಾ ಎಂಟು ದಿಕ್ಕು ಅಂತ ಇಟ್ಕೊಳ್ಳಿ ನಮ್ಮಲ್ಲಿ ಹದಿನಾರು ದಿಕ್ಕಿದೆ ರೈಟಾ ಹಾಗಾದರೆ ಹದಿನಾರು ದಿಕ್ಕುಗಳಲ್ಲಿ ಯಾವ ಯಾವ ವಸ್ತುಗಳನ್ನು ನೀವು ಯಾವ ರೀತಿಯಾಗಿ ಇಟ್ಟಿದ್ದೀರಾ ಯಾವ ಪೇಂಟ್ ಕೊಟ್ಟಿದ್ದೀರಾ ಮನೆಯ ಶೇಪ್ ಹೇಗಿದೆ ಸೊ ಇದರ ಮೇಲಿಂದ ಡಿಪೆಂಡ್ ಆಗುತ್ತೆ ನಿಮ್ಮ ಲೈಫ್ ಹೇಗಿರುತ್ತೆ ರೈಟಾ ಅದು ಬಿಟ್ಟರೆ ಬೇರೇನೂ ಆಗೋದಿಲ್ಲ ಅದಕ್ಕೋಸ್ಕರ ಲೈಫ್ ಚೆನ್ನಾಗಿರಬೇಕು ಮನೆ ವಾಸ್ತು ಚೆನ್ನಾಗಿರಬೇಕು ಮನೆ ವಾಸ್ತು ಚೆನ್ನಾಗಿದೆ ಲೈಫ್ ಚೆನ್ನಾಗಿದೆ ಮನೆ ವಾಸ್ತು ಚೆನ್ನಾಗಿಲ್ಲ ಲೈಫ್ ಕೂಡ ತೊಂದರೆಗೊಳಗಾಗ್ಬೋದು ಅಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಕೆಲವೊಂದು ಉದಾಹರಣೆ ಕೊಡ್ತೇನೆ ಅದನ್ನು ಮನೆಯಲ್ಲಿ ಅಪ್ಲೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ನಿಮ್ಗೆ ಗೊತ್ತಾಗಲಿಗೆ ಸ್ಟಾರ್ಟ್ ಆಗುತ್ತೆ ರೈಟಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಏನು ಮಾಡಿರ್ತಾರೆ ಈಸ್ಟ್ ಫೇಸಿಂಗ್ ಅಂತ ಉತ್ತರದ ಪೂರ್ವಭಾಗ ಓಕೆ ಈಸ್ಟ್ ಫೇಸಿಂಗ್ ಉಂಟಂತ ಅಂದರೆ ಪೂರ್ವ ದಿಕ್ಕಿನ ಉಂಟು ಅಂತ ಈಸ್ಟ್ ಫೇಸಿಂಗ್ ಇರುವಂಥ ಅಂದರೆ ಪೂರ್ವ ದಿಕ್ಕಿಗೆ ಬಾಗಿಲಿರುವಂತಹ ಫ್ಲ್ಯಾಟನ್ನು ಖರೀದಿ ಮಾಡ್ತಾರೆ ರೈಟಾ ತಪ್ಪಂತೂ ಖಂಡಿತ ಅಲ್ಲ ಯಾಕಂದರೆ ಅವ್ರಿಗೆ ಯಾರಿಗಾದರೂ ಕೂಡ ನಮ್ಮಲ್ಲಿ ಹೆಚ್ಚಾಗಿ ಈಸ್ಟ್ ಮತ್ತು ನಾರ್ತ್ ಫೇಸಿಂಗ್ಗೆ ನಾವು ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಡ್ತೇವೆ ಅದಕ್ಕೋಸ್ಕರ ಈಸ್ಟ್ ಫೇಸಿಂಗ್ಗೆ ಸಂಬಂಧಪಟ್ಟಂತೆ ಅವರೇನು ಏನು ಮಾಡ್ತಾರೆ ಒಂದು ಫ್ಲ್ಯಾಟನ್ನು ಖರೀದಿ ಮಾಡ್ತಾರೆ ರೈಟಾ ಖರೀದಿ ಮಾಡಿದಾಗ ಏನಾಯ್ತು ಈಗ ಈಸ್ಟ್ ಫೇಸಿಂಗ್ ಖರೀದಿ ಮಾಡಿದಾಗ ನಿಮಗೆ ವಿಶೇಷವಾಗಿ ಈಸ್ಟ್ ಫೇಸಿಂಗ್ ಖರೀದಿ ಮಾಡಿದ ಎದುರುಗಡೆ ಹೇಗೂ ಬ್ಲಾಕೇಜ್ ಇರ್ತದೆ ರೈಟಾ ಒಂದು ಇನ್ನೊಂದು ರೂಮ್ ಇರ್ತದೆ ವೆಸ್ಟ್ ಫೇಸಾಗಿ ರೈಟಾ ಫ್ಲ್ಯಾಟಲ್ಲಿ ಓಕೆ ಒಂದು ಈಸ್ಟ್ ಫೇಸಿಂಗ್ ಇದ್ದರೆ ಮತ್ತೊಂದು ಫ್ಲ್ಯಾಟ್ ಬರ್ತದೆ ವೆಸ್ಟ್ ಫೇಸಿಂಗ್ ಆಗಿ ಬರ್ತದೆ ಇಬ್ಬರಿಗೂ ಕೂಡ ಅಲ್ಲಿ ಏನಾಗುತ್ತೆ ಬೆಳಕಂತೂ ಇಂದು ವೆಸ್ಟ್ ಫೇಸಿಂಗ್ ಯಾರಿರ್ತದೆ ಅವ್ರಿಗೆ ಈಸ್ಟಲ್ಲಿ ಬೆಳಕು ದೊರೆಯುತ್ತದೆ ಯಾರಿಗೆ ಈಸ್ಟ್ ಫೇಸಿಂಗ್ ಇರ್ತದೆ ಅವ್ರಿಗೆ ಪಶ್ಚಿಮದಲ್ಲಿ ಬೆಳಕು ದೊರೀತದೆ ಓಕೆ ಪಶ್ಚಿಮದಲ್ಲಿ ಏನಾಗುತ್ತೆ ಸೂರ್ಯನ ಬೆಳಕು ಮುಳುಗುವ ಸೂರ್ಯನ ಬೆಳಕು ಬರುತ್ತೆ ಓಕೆ ಇದೊಂದನೇ ವಿಚಾರ ಎರಡನೇ ವಿಚಾರ ಏನಾಗುತ್ತೆ ಇವ್ರಿಗೆ ಪಶ್ಚಿಮದ ಭಾಗದ ಗ್ಯಾಲ್ರಿ ಏನಿದೆ ಅದು ಓಪನ್ ಆಗಿ ಸಿಕ್ಕಿರ್ತದೆ ಪಶ್ಚಿಮದ ಭಾಗದಲ್ಲಿ ವ್ಯೂಸ್ ಬೇಕು ಗ್ಯಾಲರಿ ಬೇಕು ಅಂತ ಪೂರ್ವದ ಭಾಗದ ಬಾಗಿಲನ್ನು ಆರಿಸ್ಕೊಂಡಿರ್ತಾರೆ ಓಕೆ ನೋ ಡೌಟ್ ಪರವಾಗಿಲ್ಲ ಬಟ್ ಅಲ್ಲಿ ಏನಾಗುತ್ತೆ ಇವರು ಏನು ಮಾಡ್ತಾರೆ ಆ ಗ್ಯಾಲ್ರಿಯಲ್ಲಿ ಒಂದಷ್ಟು ಗಿಡ ಮರಗಳನ್ನು ಬೆಳೆಸ್ತಾರೆ ಗಿಡಗಳನ್ನು ಬೆಳೆಸ್ತಾರೆ ಹೂವಿನ ಗಿಡಗಳನ್ನು ಬೆಳೆಸ್ತಾರೆ ರೈಟಾ ಬೆಳೆಸ್ತಾರೆ ಅಂದರೆ ಪಕ್ಕ ಬೆಳೆಸ್ತಾರೆ ಓಕೆನಾ ಅಲ್ಲಿ ಒಂದು ಗ್ಯಾಲ್ರಿ ಸಿಕ್ಕೇ ಸಿಗುತ್ತೆ ಅವ್ರಿಗೆ ಅಲ್ವಾ ಒಂದಷ್ಟು ಸ್ಪೇಸ್ ಸಿಗುತ್ತೆ ಅವ್ರಿಗೆ ಅದು ಸೌತ್ ವೆಸ್ಟಲ್ಲಿ ಸಿಗ್ಬೋದು ಡೈರೆಕ್ಟ್ ವೆಸ್ಟಲ್ಲಿ ಸಿಗ್ಬೋದು ಅಥವಾ ನಾರ್ತ್ ವೆಸ್ಟ್ ವಾಯುವ್ಯದಲ್ಲಿ ಸಿಗ್ಬೋದು ಸಿಕ್ಕಾಗ ಅವರು ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬೆಳೆಸ್ತಾರೆ ಕೂಡ ಬೆಳೆಸ್ದಾಗೆ ಏನಾಗುತ್ತೆ ನಿಮ್ಮ ಮನೆ ಖುಷಿ ಹೊರಟೋಗುತ್ತೆ ಅಷ್ಟೇ ಓಕೆ ನಿಮ್ಮ ಮನೆಯಲ್ಲಿ ಖುಷಿ ಅಂತ ಇರುವುದೇ ಇಲ್ಲ ಅಂತ ಹೇಳ್ತೇನೆ ಇರುವುದೇ ಇಲ್ಲ ಬಹಳ ಕಷ್ಟ ಆಗುತ್ತೆ ಬಹಳ ತೊಂದರೆ ಕೆಟ್ಟ ಅದಕ್ಕೋಸ್ಕರ ನೀವು ಫ್ಲ್ಯಾಟಲ್ಲಿ ಏನು ಡೋರನ್ನು ಸೆಲೆಕ್ಟ್ ಮಾಡ್ತೀರಾ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರುವ ಅಲ್ವಾ ವ್ಯೂಸ್ ಸಿಗುತ್ತೆ ಅಂತ ಪೂರ್ವದ ಡೋರನ್ನು ನೀವು ಸೆಲೆಕ್ಟ್ ಮಾಡಿ ಪಶ್ಚಿಮಕ್ಕೆ ಈ ರೀತಿಯಾಗಿ ಮಾಡಿಕೊಂಡಾಗ ಆ ಡೋರಿಂದ ಬರತಕ್ಕಂಥ ಪ್ರಾಬ್ ಆ ಡೋರಿಂದ ಬರತಕ್ಕಂತಹ ಒಂದು ಒಳ್ಳೆ ರಿಸಲ್ಟ್ ಕೂಡ ಬರಲ್ಲ ಅದರ ಜೊತೆಗೆ ಅಲ್ಲಿ ಗಿಡ ಮರಗಳನ್ನು ಬೆಳೆಸ್ತೀರ ಗಿಡಗಳನ್ನು ಬೆಳೆಸ್ತೀರ ಪಶ್ಚಿಮದ ಭಾಗದಲ್ಲಿ ನಿಮ್ಮ ಖುಷಿ ಅಂತ ಏನುಂಟು ಟೋಟಲಿ ಡಿಸ್ಟರ್ಬೆನ್ಸ್ ಆಯಿತು ಮೂವ್ಮೆಂಟ್ ಟೋಟಲಿ ಏನಾಯಿತು ಬಂದಾಗೋಯ್ತಿ ಓಕೆ ಎಲ್ಲ ಟೋಟಲಿ ಡಿಸ್ಟರ್ಬೆನ್ಸ್ ಆಯಿತು ರಿಲೇಷನ್ಶಿಪ್ ಪ್ರಾಬ್ಲಮ್ ಆಯಿತು ಖುಷಿ ಹೊಟ್ಟೋಯ್ತು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಎದೆಗೆ ಸಂಬಂಧಪಟ್ಟ ತೊಂದರೆ ಕ್ರಿಯೇಟ್ ಆಯಿತು ಆನಂತರ ಸ್ಟೆಬಿಲಿಟಿಯಲ್ಲಿ ಬರುವುದಿಲ್ಲ ಓಕೆನಾ ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈಗ ಹೇಳಿ ನೀವು ಅಲ್ವಾ ಬೇಕಾಯಿದೆಲ್ಲ ಬೇಡ ತಾನೇ ಓಕೆ ಅದಕ್ಕೋಸ್ಕರ ಸರಿ ಅರ್ಥ ಮಾಡ್ಕೊಳ್ಬೇಕು ನೀವು ಯಾವ ಫ್ಲ್ಯಾಟನ್ನು ಖರೀದಿ ಮಾಡ್ತಾ ಇದ್ದೀರಾ ರೈಟ್ ಯಾವ ಫ್ಲಾಟ್ ಖರೀದಿ ಮಾಡ್ತಾ ಇದ್ದೀರಾ ಪೂರ್ವ ದಿಕ್ಕಿನದು ಮಾಡ್ತೀರಾ ಉತ್ತರ ಈಗ ಉತ್ತರ ದಿಕ್ಕಿನ ಫ್ಲಾಟ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಕೂಡ ನಿಮಗೆ ಕೆಲವೊಮ್ಮೆ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಜಾಗ ಸಿಗುತ್ತೆ ನಿಮಗೆ ನೀವು ಮರಗಿಡಗಳನ್ನು ಬೆಳೆ ಮರ ಗಿಡಗಳನ್ನ ನೀವು ಗಿಡಗಳನ್ನು ಎಲ್ಲಿ ಎಲ್ಲಿ ಬೆಳೆಸಬೇಕು ಹೆಚ್ಚು ಹೆಚ್ಚಾಗಿ ನೋಡಲಿಕ್ಕೆ ಹೋದರೆ ಪೂರ್ವ ದಿಕ್ಕಲ್ಲಿ ಓಕೆ ಪೂರ್ವ ಮತ್ತು ಉತ್ತರ ದಿಕ್ಕಲ್ಲಿ ಮಾತ್ರ ಗಿಡಗಳನ್ನು ಬೆಳೆಸುವಂಥ ಒಂದು ಪರಿಪಾಠ ಬೆಳೆಸ್ಕೊಳ್ಬೇಕೇ ಹೊರತು ಎಲ್ಲ ಕಡೆ ಕೂಡ ಅದರಲ್ಲಿ ಕೂಡ ನೈಋತ್ಯ ಪಶ್ಚಿಮ ಅಥವಾ ವಾಯುವ್ಯ ಭಾಗದಲ್ಲಿ ಗಿಡಗಳನ್ನು ಬೆಳೆಸಲಿಕ್ಕೆ ಹೋದರೆ ಡೆಫಿನೆಟಾಗಿ ಅದು ನಿಮ್ಮ ಮನೆಯ ವಾಯು ತತ್ವನ ಡಿಸ್ಟರ್ಬೆನ್ಸ್ ಮಾಡುತ್ತೆ ಅದರ ಮುಖಾಂತರ ನಿಮಗೆ ಒಳಗಿಂದ ಅದು ಏನು ಖುಷಿ ಬರಬೇಕು ಆ ಖುಷಿ ಡಿಸ್ಟರ್ಬೆನ್ಸ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಸಮಸ್ಯೆಗಳ ಆಗರದಲ್ಲಿ ಸಿಕ್ಕಾಕ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ರೈಟಾ ಈಗ ಅರ್ಥ ಆಯಿತು ನಿಮಗೆ ಇದು ವಿಚಾರ ಓಕೆ ಹಾಗೇನಾಗುತ್ತೆ ನೋಡಿ ಮನೆಯಲ್ಲಿ ಮದುವೆ ಆಗಲಿಕ್ಕೂ ಸಮಸ್ಯೆ ಆಗುತ್ತೆ ಯಾರಿಗೆ ಮದುವೆ ಆಗುತ್ತೆ ಆ ಮದುವೆ ಕಂಟಿನ್ಯೂಟಿ ಆಗಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ತೊಂದರೆಗಳನ್ನು ನಾವು ಅನುಭವಿಸಬೇಕಾದಂಥ ಅನಿವಾರ್ಯ ಹಾಗಾದರೆ ಏನು ಮಾಡಬೇಕು ಗಿಡ ಗಿಡಗಳನ್ನು ತೆಗಿಬೇಕಾಗುತ್ತೆ ರೈಟ್ ಅದು ಗಿಡಗಳನ್ನು ತೆಗೆದು ಸಾಧ್ಯ ಆದರೆ ಪೂರ್ವದ ಭಾಗದಲ್ಲಿ ಹಾಕ್ಕೊಳ್ಳಿ ಉತ್ತರದ ಭಾಗದಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಅಲ್ಲಿ ತೆಗೆದು ಆ ಪಾಟನ್ನು ಕ್ಲೀನಾಗಿಟ್ಕೊಂಡು ಮಧ್ಯಾಹ್ನದ ಬಿಸಿಲು ಒಳಗೆ ಬಾರದ ಹಾಗೆ ನೀವು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ ಆಗ ಪರವಾಗಿಲ್ಲ ಅಂತ ಏನಾಗುತ್ತೆ ಪ್ರೊಟೆಕ್ಷನ್ ಆಗುತ್ತೆ ನಿಮಗೆ ಖುಷಿ ಏನುಂಟು ಇಷ್ಟವರೆಗೆ ಗಾಯಬಾಗಿರುವಂಥದ್ದು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿರ್ತೀರ ಲೈಫನ್ನು ಎಂಜಾಯ್ ಮಾಡ್ತೀರಾ ಓಕೆ ಇದೊಂದು ಸಣ್ಣ ವಿಚಾರ ಅಂತ ಹೇಳ್ತೇನೆ ನಿಮಗೆ ಇದು ಗೊತ್ತಿರಬೇಕು ರೈಟ್ ಯಾಕಂದರೆ ನಾನು ತುಂಬ ಮಂದಿಯನ್ನು ನೋಡ್ತೇನೆ ಎಲ್ಲರೂ ಕೂಡ ಹೋಗ್ತಾರೆ ಪೂರ್ವದ ಬಾಗಿಲಿಗೆ ಹೋಗ್ತಾರೆ ಓಕೆ ನೋ ಪ್ರಾಬ್ಲಮ್ ಹೋಗಿ ನೀವು ಅದು ಫ್ಲ್ಯಾಟಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಹೆಚ್ಚಾಗಿ ಬಟ್ ನಿಮಗೆ ಪಶ್ಚಿಮದ ಭಾಗದಲ್ಲಿ ಆ ರೀತಿಯಾಗಿ ಗಿಡಗಳನ್ನು ಬೆಳೆಸ್ಕೊಂಡಾಗ ಡಿಸ್ಟರ್ಬೆನ್ಸ್ ಆಗೋದಂತೂ ಪಕ್ಕ ರೈಟಾ ಸೊ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಅಥವಾ ಯಾರ ಮನೆಯಲ್ಲಿ ಉಂಟು ಅವರ ಮನೆಯ ಪರಿಸ್ಥಿತಿಯನ್ನು ನೋಡಿ ಅವರು ಹೇಗಿರ್ತಾರೆ ಅಂತ ರೈಟ್ ತಾನೇ ಯಾವತ್ತಿದ್ರೂ ಕೂಡ ಏನಾದರೂ ಗೋಳಾಡ್ಕೊಂಡೇ ಇರ್ತಾರೆ ಏನಾದರೂ ತೊಂದರೆಯನ್ನು ಅನುಭವಿಸ್ತಾನೆ ಇರ್ತಾರೆ ಹೆಲ್ತ್ ರಿಲೇಟೆಡ್ ಕೂಡ ಪ್ರಾಬ್ಲಮನ್ನು ಅನುಭವಿಸ್ತಾನೆ ಇರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದು ವಿಚಾರ ಓಕೆನಾ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದೇ ರೀತಿ ಉತ್ತರದ ಭಾಗದಲ್ಲಿ ನೋಡಿ ಇಲ್ಲೇನಾಗುತ್ತೆ ನಿಮಗೆ ಫ್ಲ್ಯಾಟಲ್ಲಿ ಯಾವತ್ತಿದ್ರೂ ಕೂಡ ಪೂರ್ವದ ಭಾಗ ಅಂದರೆ ಎಕ್ಸಾಕ್ಟ್ ಪೂರ್ವ ಅಂತೂ ಸಿಗುವುದಿಲ್ಲ ಯಾತೋ ಸೌತ್ ಈಸ್ಟ್ ಬರ್ತದೆ ಡೋರ್ ನಿಮಗೆ ಯಾತೋ ನಿಮಗೆ ನಾರ್ತ್ ಈಸ್ಟ್ ಬರ್ತದೆ ಡೋರ್ ಅಂದರೆ ಅದರಲ್ಲೂ ಕೂಡ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಬರ್ತದೆ ಡೋರ್ ಅದೇ ನಾರ್ತಿಗೆ ಅಂದಾಗ ಏನಾಗುತ್ತೆ ಯಾತೋ ನಾರ್ತ್ ವೆಸ್ಟ್ ಡೋರ್ ಬಂದಿರ್ತದೆ ನಿಮಗೆ ಯಾತೋ ನಿಮಗೆ ನಾರ್ತ್ ಈಸ್ಟ್ ಅಂದರೆ ಉತ್ತರದ ಈಶಾನ್ಯ ಭಾಗ ಬಂದಿರ್ತದೆ ಅಥವಾ ಪಶ್ಚಿಮದ ಡೋರ್ ಅಂದಾಗ ಕೂಡ ನಾರ್ತ್ ವೆಸ್ಟ್ ಬಂದಿರ್ತದೆ ನಿಮಗೆ ಅಥವಾ ಸೌತ್ ವೆಸ್ಟ್ ಬಂದಿರ್ತದೆ ನಿಮಗೆ ರೈಟ್ ಹಾಗಾದರೆ ಯಾವುದನ್ನು ಚಾಯ್ಸ್ ಮಾಡಬೇಕು ನೋಡಿ ಪೂರ್ವದ ಭಾಗ ಮತ್ತು ಉತ್ತರದ ಭಾಗ ಪರವಾಗಿಲ್ಲ ಬಟ್ ಈ ವಿಚಾರದಲ್ಲಿ ಕೂಡ ನೀವು ನೀವು ಪಶ್ಚಿಮದ ಭಾಗದಲ್ಲಿ ಈ ರೀತಿ ಗಿಡಗಳನ್ನು ಬೆಳೆಸ್ಕೊಂಡಾಗ ಅದು ಡಿಸ್ಟರ್ಬೆನ್ ಅಂತ ಡಿಸ್ಟರ್ಬೆನ್ಸ್ ಅಂತೂ ಮಾಡಿಯೇ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಓಕೆನಾ ಇದು ವಿಚಾರ ಎರಡನೇದಾಗಿ ನೆನ್ಪಿಟ್ಟುಗಳು ಯಾವತ್ತಿದ್ರೂ ಕೂಡ ಇಲ್ಲಿ ಏನಾಗುತ್ತೆ ಕೆಲವೊಮ್ಮೆ ನಾವು ಮಕ್ಕಳಿಗೆ ವರನನ್ನು ಮಕ್ಕಳಿಗೆ ನಿಮ್ಮ ಮಗಳಿಗೆ ವರನನ್ನು ಹುಡುಕುವಂಥದ್ದು ಮಗನಿಗೆ ವಧುವನ್ನು ಹುಡುಕುವಂಥದ್ದು ಸೊ ಇರುವಂಥದ್ದು ರೈಟ್ ತಾನೇ ಎಲ್ಲರೂ ಆಸೆ ಪಡ್ತಾರೆ ಒಳ್ಳೆ ವರ ಬರಬೇಕು ಒಳ್ಳೆ ವಧು ಬರಬೇಕು ಎಜುಕೇಟೆಡ್ ಇರಬೇಕು ಅಲ್ವಾ ಇರಬೇಕು ಸೊ ನಾರ್ಮಲಾಗಿ ಅಲ್ವಾ ಎಲ್ಲರೂ ಕೂಡ ನೀವು ನಾವು ಯಾರೇ ಇದ್ರು ಕೂಡ ಅದನ್ನು ಬಯಸುವಂಥದ್ದೇ ಇಲ್ಲ ಅಂತೇನಿಲ್ಲ ಬಟ್ ಅದು ಕೂಡ ಸರಿಯಾದ ವೇಯಲ್ಲಿ ಹೋಗಬೇಕು ಅಂದಾಗ ನಿಮಗೆ ಆ ಒಂದು ಕನೆಕ್ಷನ್ ಎಲ್ಲಿಂದ ಆಗುತ್ತೆ ನಿಮ್ಮ ಮನೆಯ ಪೂರ್ವ ದಿಕ್ಕಿನಿಂದ ಎಕ್ಸಾಕ್ಟ್ ಪೂರ್ವ ದಿಕ್ಕೇನುಂಟು ನೈಂಟಿ ಡಿಗ್ರಿಯಲ್ಲಿ ಅಲ್ಲಿಂದ ನಿಮ್ಗೆ ಏನಾಗುತ್ತೆ ಸೋಷಲ್ ಕನೆಕ್ಷನ್ ಆಗುತ್ತೆ ರೈಟ್ ತಾನೇ ಓಕೆ ಸೊ ಇದು ವಿಶೇಷವಾಗಿರುವಂಥದ್ದು ಹಾಗಾದರೆ ಸೋಷಲ್ ಕನೆಕ್ಷನ್ ಅಲ್ಲಿ ಆಗಬೇಕಾದ್ರೆ ನಿಮ್ಗೆ ಏನಾಗುತ್ತೆ ಆ ಪೂರ್ವದ ಭಾಗವನ್ನು ಬಹಳ ಚೆನ್ನಾಗಿಟ್ಕೊಳ್ಬೇಕಾಗುತ್ತೆ ಮೇಂಟೈನ್ ಮಾಡಬೇಕಾಗುತ್ತೆ ಅಲ್ಲಿ ಯಾವುದೇ ಆ್ಯಂಟಿ ಕಲರ್ ಪೇಂಟ್ಸ್ ಬರಬಾರ್ದು ಈಗ ಅಲ್ಲಿ ರೆಡ್ ಕಲರ್ ಬಂತು ಪಿಂಕ್ ಕಲರ್ ಬಂತು ಪರ್ಪಲ್ ಕಲರ್ ಬಂತು ಪ್ರಾಬ್ಲಮ್ ಆಗ್ಬೋದು ಸೂಪರ್ ವೈಟ್ ಕಲರ್ ಬಂತು ಪ್ರಾಬ್ಲಮ್ ಆಗ್ಬೋದು ಅಲ್ಲಿ ಆನಂತರ ಅಲ್ಲಿ ವಿಶೇಷ ರೀತಿಯಲ್ಲಿ ಟಾಯ್ಲೆಟ್ ಇದ್ದಾಗ ಬಾತ್ರೂಮ್ ಇದ್ದಾಗ ಇದು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಹಾಗೇನಾಗುತ್ತೆ ನೋಡಿ ಅಲ್ಲಿ ಯಾ ಈಗ ಅಲ್ಲಿ ರೆಡ್ ಕಲರ್ ಪೇಂಟ್ ಉಂಟು ಅಂತ ಇಟ್ಕೊಳ್ಳಿ ನಿಮ್ಮ ಪೂರ್ವದ ಭಾಗದಲ್ಲಿ ರೆಡ್ ಕಲರ್ ಪೇಂಟ್ ಬಂದಿದೆ ಅಂತ ಇಟ್ಕೊಳ್ಳೋಣ ಉದಾಹರಣೆ ನೀವು ಮಕ್ಕಳಿಗೆ ವರ ಅಥವಾ ವಧುವನ್ನು ಹುಡುಕ್ತಾ ಇದ್ರೆ ಆಗೇನಾದ್ರೆ ರೆಡ್ ಕಲರ್ ಪೇಂಟ್ ಹಾಗಾದರೆ ಬರುವವರು ಹೇಗಿರ್ತಾರೆ ಅವರು ಭಾಳ ರ್ಯಾಶ್ ಆಗಿರುವಂಥ ಪರ್ಸನೇ ಆಗಿರ್ತಾರೆ ತುಂಬ ಆಗಿರ್ತಾರೆ ಅವರು ಹೇಳಿದ್ದೇ ನಡಿಬೇಕು ಬೇರೆಯವರ ಮಾತನ್ನು ಕೇಳೋಕೆ ಇಷ್ಟಪಡಲ್ಲ ಲ್ಲ ಇಂತಹ ವಿಚಾರಗಳನ್ನು ಹೊತ್ತವರೇ ಅಥವಾ ಇಂತಹ ಮನೋಸ್ಥಿತಿಯನ್ನು ಹೊಂದಿದವರೇ ನಿಮ್ಮ ಜೊತೆಗೆ ಕನೆಕ್ಟ್ ಆಗ್ತಾರೆ ಅಂಥವರನ್ನೇ ನೀವು ಮದುವೆ ಮಾಡಿಕೊಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರಬಹುದು ಅರ್ಥ ಆಯ್ತು ನಿಮಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ಳಿ ಹಾಗೇನೆ ಬರೋದು ಬೇರೆ ಬರಲ್ಲ ಬೇರೆ ಆಗುವುದಿಲ್ಲ ಓಕೆನಾ ನೀವು ಎಷ್ಟೇ ಪ್ರಯತ್ನ ಮಾಡಿ ನೀವು ಪೂಜೆ ಮಾಡ್ತೀರಾ ಅದು ಮಾಡ್ತೀರಾ ಇದು ಮಾಡ್ತೀರಾ ಎಲ್ಲ ಓಕೆ ಪರವಾಗಿಲ್ಲ ಬಟ್ ಯಾವಾಗ ಪೂರ್ವದ ದಿಕ್ಕು ಪೂರ್ವ ದಿಕ್ಕು ಅದು ಸೋಷಲ್ ಕನೆಕ್ಷನ್ ಮಾಡುವಂಥದ್ದು ಅಲ್ವಾ ನಿಮ್ಮ ಮನೆಗೆ ಯಾರು ಬರಬೇಕು ನಿಮ್ಮ ಮನೆಗೆ ಎಂಥ ವ್ಯಕ್ತಿ ಬರಬೇಕು ನಿಮ್ಮ ಮನೆಗೆ ಯಾರ ಸಂಬಂಧಗಳು ಬೇಕು ಎನ್ನು ಡಿಸೈಡ್ ಮಾಡೋದೇ ನಿಮ್ಮ ಪೂರ್ವದ ಭಾಗ ಡಿಸೈಡ್ ಮಾಡುತ್ತೆ ರೈಟಾ ಬಾಕಿ ಬೇರೆ ಬೇರೆ ಭಾಗಗಳಿವೆ ಬಟ್ ಪೂರ್ವದ ಭಾಗ ಮೊತ್ತ ಅದನ್ನು ಡಿಸೈಡ್ ಮಾಡುತ್ತೆ ನಿಮ್ಮ ಮನೆಗೆ ಎಂತಹ ವ್ಯಕ್ತಿಗಳು ಬರಬೇಕು ಅಂತ ರೈಟ್ ತಾನೆ ಹಾಗಾದರೆ ಪೂರ್ವ ದಿಕ್ಕಿನಲ್ಲಿ ಏನು ಪೇಂಟ್ ಅನ್ನು ಕೊಟ್ಟಿದ್ದೀರಾ ಅಥವಾ ಏನು ವಸ್ತುಗಳನ್ನು ಇಟ್ಟಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆಯೇ ವ್ಯಕ್ತಿಗಳು ನಿಮ್ಮ ಮನೆಗೆ ಕಾಲಿಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೇನೆ ವರ ಅಥವಾ ವಧು ಅಥವಾ ಯಾವುದೇ ಸಂಬಂಧಗಳು ಅದಕ್ಕೆ ಸಂಬಂಧಪಟ್ಟಂತೆ ಬರಲಿಕ್ಕೆ ಶುರು ಆಗ್ತದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಪೂರ್ವ ದಿಕ್ಕಿನಲ್ಲಿ ಟಾಯ್ಲೆಟ್ ಮಾಡಿಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ಟಾಯ್ಲೆಟ್ ಇದೆ ಟಾಯ್ಲೆಟ್ ಇದ್ದಾಗ ಏನಾಯ್ತು ಅಲ್ಲಿ ಡಿಸ್ಪೋಸಲ್ ಆಕ್ಟಿವಿಟೀಸ್ ಬಂದುಬಿಡ್ತೀವಿ ಅದು ಡಿಸ್ಪೋಸ್ ಮಾಡುವಂಥದ್ದು ಓಕೆನಾ ಇದೊಂದು ವಿಚಾರ ಎರಡನೇ ವಿಚಾರ ಟಾಯ್ಲೆಟ್ ಅಂದರೆ ಏನಾಯಿತು ಟಾಯ್ಲೆಟ್ ಅಂದರೆ ವಿಶೇಷವಾಗಿ ಅದು ರಾಹುಗೆ ಸಂಬಂಧಪಟ್ಟದ್ದು ಓಕೆನಾ ಅದು ಈಗ ಪೂರ್ವ ದಿಕ್ಕಲ್ಲಿ ಉಂಟು ಇಟ್ಕೊಳ್ಳೋಣ ಪೂರ್ವ ದಿಕ್ಕಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿದ್ದೀರಿ ನೀವು ಈಗೇನಾಯಿತು ಈಗ ನಿಮ್ಮ ಸೋಷಲ್ ಕನೆಕ್ಷನ್ಗೆ ಸಂಬಂಧಪಟ್ಟಂತೆ ಅಥವಾ ವರ ಅಥವಾ ವಧುವಿಗೆ ಸಂಬಂಧಪಟ್ಟಂತೆ ಎಂಥ ಸಂಬಂಧಗಳು ಬರ್ತವೆ ಯಾತೋ ಮೋಸ ಮಾಡುವಂಥದ್ದು ತೊಂದರೆ ಕೊಡುವಂಥದ್ದು ಒಂದು ಮದುವೆಯಾಗಿ ಡಿಸ್ಕನೆಕ್ಟ್ ಆಗಿರುವಂಥದ್ದು ಯಾವುದೋ ಪ್ರಾಬ್ಲಮ್ ಆಗಿರುವಂಥದ್ದು ಅಥವಾ ಎರಡನೇ ಮದುವೆಗೆ ಸಂಬಂಧಪಟ್ಟ ಇಂತಹದ್ದೇ ಬಂದಿರ್ತವೆ ಹೊರತು ಬೇರೆ ನಿಮಗೆ ಒಳ್ಳೇದು ಬರುವಂಥ ಸಾಧ್ಯತೆಗಳು ತೀರಾ ತೀರ ಕಡಿಮೆ ಅಂತ ಹೇಳಿದೆ ಓಕೆ ಏನು ಮಾಡಬೇಕಾಗುತ್ತೆ ಸೊ ಮೇಂಟೈನ್ ಮಾಡಬೇಕಾಗುತ್ತೆ ಅಷ್ಟೇ ನಾನು ಹೇಳೋದು ಬೇರೆ ಏನಿಲ್ಲ ಅಲ್ವಾ ಟಾಯ್ಲೆಟನ್ನು ಮೇಂಟೈನ್ ಮಾಡಲಿಕ್ಕಾಗುತ್ತೆ ಅದನ್ನು ಮೇಂಟೈನ್ ಮಾಡಬೇಕು ಕಲರನ್ನು ಹೆಚ್ಚಾಗಿ ಕ್ರೀಮ್ ಕಲರನ್ನು ಮನೆಯಲ್ಲಿ ಬಳಸಬೇಕು ಕ್ರೀಮ್ ಕಲರನ್ನು ಬಳಸಿದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಕೆ ಕೊಡುತ್ತೆ ಅದೇ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಬಳಸಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಎನರ್ಜಿ ಏನು ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ ಇದು ಪಕ್ಕ ಅಂತ ಹೇಳ್ತೇನೆ ಇದು ಹಂಡ್ರೆಡ್ ಪರ್ಸೆಂಟ್ ಹಾಗೇನೇ ಘಟನೆ ಘಟಿಸದೆ ಇಲ್ಲ ಅಂತೇನಿಲ್ಲ ಈಗ ಪೂರ್ವ ದಿಕ್ಕಿನಿಂದ ಒಳ್ಳೆಯದು ಬಂತು ಈಗ ಅದು ನಿಮಗೆ ಡನ್ ಆಗಬೇಕಾದ್ರೆ ನಿಮ್ಮ ಸೌತ್ ಈಸ್ಟ್ ಸರಿ ಇರಬೇಕು ಸೌತ್ ಈಸ್ಟ್ ಕಾರ್ನರ್ ಅಂದರೆ ಅಗ್ನಿಮೂಲೆ ಅಗ್ನಿಮೂಲೆ ಅಂದರೆ ಮನೆಯಲ್ಲಿರುವಂಥ ಅಗ್ನಿ ಆ ಅಗ್ನಿ ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಸ್ಟೇಜಲ್ಲಿ ಉಂಟು ಅಂತಾದಾಗ ನಿಮ್ಮ ಮನೆಗೆ ಅಥವಾ ನಿಮಗೆ ಹೊರ ಅದು ಯಾರು ಬರ್ತಾರೋ ಅದು ಡನ್ ಆಗಬೇಕಾದ್ರೆ ಸೊ ಅಲ್ಲಿಂದ ನಿಮಗೆ ಆ ಡನ್ ಆಗಬೇಕಾದ್ರೆ ನಿಮ್ಮ ಅಗ್ನಿಮೂಲೆ ಸರಿ ಇದ್ದಾಗ ಅದು ಡನ್ ಆಗುತ್ತೆ ಅನ್ಯತ್ರ ಡನ್ ಆಗಲಿಕ್ಕೆ ಕೂಡ ಬಿಡುವುದಿಲ್ಲ ಅಂದರೆ ನೀವು ಹೇಳ್ತಿರಲ್ವ ಎಷ್ಟೋ ವರ ನೋಡ್ತೇವೆ ವಧು ನೋಡ್ತೇವೆ ಒಂದು ಕೂಡ ಸಟ್ ಆಗಲ್ಲ ಯಾತೋ ಜಾತಕ ಸರೀರಲ್ಲ ಯಾತೋ ಅವರೇ ಇರಲ್ಲ ಹೋಗ್ತಾರೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಸೊ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಹಾಗೆ ಎಣಿಸ್ಕೊಳ್ಳಿ ನಿಮ್ಮ ಮನೆಯ ಅಗ್ನಿಮೂಲೆ ಅಂತೇನಿದೆ ನಿಮ್ಮ ಮನೆಯ ಅಗ್ನಿ ಪಾರ್ಟ್ ಅಂತೇನಿದೆ ಅದು ಡಿಸ್ಟರ್ಬೆನ್ಸ್ ಆಗಿದೆ ಅಂತಲೇ ಇಂಡಿಕೇಶನ್ ಅದು ಡಿಸ್ಟರ್ಬೆನ್ಸ್ ಆದಾಗ ಯಾವುದೇ ವರ ಅಥವಾ ವದು ನಿಮಗೆ ಡನ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದು ಫಿಕ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಫಿಕ್ಸ್ ಆಗುವಂಥ ಅಂದರೆ ಅದು ಸರಿ ಇದ್ದಾಗ ಫಿಕ್ಸ್ ಆಗ್ಬೋದು ನಿಮಗೆ ಸರಿ ಇಲ್ಲದಾಗ ಫಿಕ್ಸ್ ಆಗದೆ ಕೂಡ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ಓಕೆನಾ ಈಗ ವರ ಅದು ಫಿಕ್ಸ್ ಆಯಿತು ಎಲ್ಲ ಆಯಿತು ಆಯಿತಾ ಇನ್ನೊಂದು ಸಂಬಂಧಗಳ ಜಾಗ ಉಂಟು ಅದು ಬಂದು ನಿಮ್ಮ ನೈಋತ್ಯದ ಭಾಗ ರೈಟ್ ತಾನೆ ಆ ನೈಋತ್ಯದ ಭಾಗ ಏನಾಗುತ್ತೆ ನಿಮಗೆ ಬಾಂಧವ್ಯನ ಕ್ರಿಯೇಟ್ ಮಾಡ್ತೇನೆ ನಿಮ್ಮ ಜೊತೆಗೆ ಓಕೆ ಯಾರು ಬಂದಿದ್ದಾರೆ ಅವ್ರ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯ ಕ್ರಿಯೇಟ್ ಮಾಡಬೇಕು ಒಂದೊಳ್ಳೆ ಸ್ಟೆಬಿಲಿಟಿಯನ್ನು ಕೊಡಬೇಕು ಸ್ಥಿರತೆಯನ್ನು ಕೊಡಬೇಕು ಅದು ನಿಮಗೆ ಸೌತ್ ವೆಸ್ಟ್ ಕಾರ್ನರ್ ಏನುಂಟು ಅದು ಕೆಲಸ ಮಾಡ್ತಾರೆ ಹಾಗಾದರೆ ಒಂದನೇದಾಗಿ ನಿಮ್ಮ ಪೂರ್ವದ ಭಾಗ ಕೆಲಸ ಮಾಡ್ತು ನಿಮ್ಮ ಅಗ್ನಿಮೂಲೆ ಕೆಲಸ ಮಾಡ್ತು ಆನಂತರ ನೈಋತ್ಯದ ಭಾಗ ಓಕೆ ಅಸ್ಥಿರತೆಯನ್ನು ಬರಬೇಕಾದ್ರೆ ಅಸ್ಥಿರತೆಯನ್ನು ಕೊಡಬೇಕಾದ್ರೆ ಸ್ಟೆಬಿಲಿಟಿಯನ್ನು ಕೊಡಬೇಕಾದ್ರೆ ಆ ಬಾಂಧವ್ಯವನ್ನು ಕೊಡಬೇಕಾದ್ರೆ ನಿಮ್ಮ ನೈಋತ್ಯದ ಭಾಗ ಕೆಲಸ ಮಾಡಬೇಕು ರೈಟ್ ತಾನೆ ಈಗ ಎಲ್ಲ ಆಯಿತು ಮದುವೆ ಆಯಿತು ಎಲ್ಲ ಓಕೆ ಈಗ ಆ ಮದುವೆ ಕಂಟಿನ್ಯೂ ಆಗಬೇಕು ಕಂಟಿನ್ಯೂ ಆಗಿ ಮುಂದೆ ಹೋಗಬೇಕು ಅಂದಾಗ ನಿಮ್ಮ ಮನೆಯ ಪಶ್ಚಿಮದ ಭಾಗ ಅದರಲ್ಲೂ ಕೂಡ ಪಶ್ಚಿಮದ ನೈಋತ್ಯದ ಭಾಗ ಏನುಂಟು ಅದು ಬ್ಯಾಲೆನ್ಸ್ ಸ್ಟೇಜಲ್ಲಿರಬೇಕು ಇರಬೇಕು ಅದು ಬ್ಯಾಲೆನ್ಸ್ ಸ್ಟೇಜಲ್ಲಿದ್ದಾಗ ಆ ಮದುವೆ ಏನುಂಟು ಆ ಸಂಬಂಧಗಳೇನುಂಟು ಅದು ನಿರಂತರತೆಯನ್ನು ಪಡೆಯುತ್ತವೆ ನಿರಂತರವಾಗಿ ಮುಂದುವರಿತೇವೆ ಒಂದು ವೇಳೆ ನಿಮಗೆ ಈಸ್ಟ್ ಸರಿ ಇದೆ ಅಂದರೆ ಪೂರ್ವದ ಭಾಗ ಸರಿ ಇದೆ ಅಗ್ನಿಮೂಲೆ ಸರಿ ಇದೆ ನಿಮ್ಮ ನೈಋತ್ಯ ಭಾಗ ಸರಿ ಇದೆ ಎಲ್ಲ ಸರಿ ಇದೆ ಬಟ್ ನಿಮ್ಮ ಮನೆಯ ವೆಸ್ಟ್ ಆಫ್ ಸೌತ್ ವೆಸ್ಟ್ ಕಾರ್ನರ್ ಅಂದರೆ ಪಶ್ಚಿಮದ ನೈಋತ್ಯ ಭಾಗ ಅಥವಾ ಪಶ್ಚಿಮದ ಭಾಗ ಡಿಸ್ಟರ್ಬೆನ್ಸ್ ಆಗಿದೆ ಅಂದಾಗ ಆ ಕಂಟಿನ್ಯೂಟಿ ಅಂತ ಏನುಂಟು ಅದು ಕಂಟಿನ್ಯೂಟಿಯಾಗಿ ಹೋಗುವಂಥದ್ದು ಏನುಂಟು ಅದು ನಿರಂತರತೆಯನ್ನು ಪಡ್ಕೊಳ್ಳುವಂಥದ್ದೇನುಂಟು ಪಡ್ಕೊಳ್ಳೋದಿಲ್ಲ ಡಿಸ್ಟರ್ಬೆನ್ಸ್ ಆಯ್ತು ಈಗ ಅಥ್ವಾ ಅಲ್ಲಿ ಡಿವೋರ್ಸ್ ಆಗ್ಬೋದು ಗಂಡ ಕಡೆ ಹೆಂಡತಿ ಕಡೆ ಇರ್ಬೋದು ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಕೋರ್ಟ್ ಕಚೇರಿಯಿಂದ ನಲಿಬೋದು ಇಂಥ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಈಗ ನಿಮಗೆ ಅರ್ಥ ಆಗುತ್ತಾ ಸೊ ಇದೆಲ್ಲ ಹೇಗಪ್ಪ ಕೆಲಸ ಮಾಡುತ್ತೆ ಸೊ ಇದು ಈ ಒಂದು ಪರಿಸ್ಥಿತಿ ಅಲ್ವಾ ಈ ಮದುವೆಗೆ ಸಂಬಂಧಪಟ್ಟದೆ ಈ ಎಲ್ಲ ಝೋನ್ ಕೂಡ ಕೆಲಸ ಮಾಡುತ್ತೆ ಅಲ್ಲಿ ರೈಟ್ ತಾನೇ ಅದಕ್ಕೋಸ್ಕರ ಮನೆಯ ವಾಸ್ತು ಅಂತ ಏನು ಉಂಟು ಬಹಳ 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 ಒಂದು ಬ್ಯಾಲೆನ್ಸ್ ಸ್ಟೇಜಲ್ಲಿದ್ದಾಗ ಆಗಿ ಮನೆಯಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳಲ್ಲಿ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಯಾವತ್ತೂ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಯಾವತ್ತೂ ಇದು ಈ ಟೆಕ್ನಿಕ್ಸ್ ನಿಮಗೆ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿದೆ ವರ್ಕ್ ಆಗುತ್ತೆ ಬಹಳ ಫೇವರೇಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಅಂತೂ ಖಂಡಿತ ಕೊಟ್ಟೇ ಕೊಡ್ತದೆ ಮಾತಾಡ್ತೀನಿ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಬಂದ್ಬೇಡ ವಿಶೇಷವಾಗಿ ಹೇಳ್ಬೇಕಾದ್ರೆ ನಿಮ್ಗೆ ಈಗ ಗೊತ್ತಾಯ್ತಲ್ವಾ ಎಲ್ಲೆಲ್ಲಿಂದ ಪ್ರಾಬ್ಲಮ್ ಬರ್ತಾ ಉಂಟಲ್ವಾ ಎಲ್ಲಿ ನೋಡಿ ಈಸ್ಟ್ ಸರಿ ಇದೆ ನಿಮ್ಗೆ ಹೊರ ಬಂತು ಅದು ಬಂತು ಸೌತ್ ಈಸ್ಟ್ ಸರಿ ಇದೆ ಅದು ಡನ್ ಆಯಿತು ಸೌತ್ ವೆಸ್ಟ್ ನೈಋತ್ಯದ ಭಾಗ ಸರಿ ಇದೆ ಅದು ಟಚ್ ಆಯಿತು ಸ್ಥಿರತೆಗೆ ಬಂತು ಎಲ್ಲ ಬಂತು ಬಟ್ ನಿರಂತರತೆಯನ್ನು ಪಡ್ಕೊಳ್ಳುವಂಥ ಡಿಸ್ಟರ್ಬೆನ್ಸಾಗಿ ನಿರಂತರ ಹೋಯ್ತೀವಿ ಓಕೆನಾ ಇದು ಪರಿಸ್ಥಿತಿ ಅದಕ್ಕೋಸ್ಕರ ನೀವು ಎಲ್ಲ ಕಡೆ ಕೂಡ ಅದನ್ನು ಯಾರು ವಾಸ್ತು ತಜ್ಞರು ಇರ್ತಾರೆ ಅದರಲ್ಲೂ ಕೂಡ ಮಹಾವಾಸ್ತು ತಜ್ಞರು ಇರ್ತಾರೆ ಅವರ ಹತ್ರ ನೀವು ಒಳಪಡಿಸಿದಾಗ ನಿಮಗೆ ಅದರ ಕಾರಣ ಗೊತ್ತಾಗುತ್ತೆ ಅದು ಯಾಕೆ ಹಾಗೆ ಅಂತ ಯಾಕಂದರೆ ಯಾವುದೇ ಒಂದು ವಸ್ತುಗಳು ಅದು ಒಂದು ತತ್ವಕ್ಕೆ ಒಳಪಟ್ಟಿರ್ತದೆ ಯಾವುದೇ ವಸ್ತುಗಳು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಮನೆ ಪರ್ದೆ ಅಂತ ಇಟ್ಕೊಳ್ಳಿ ನೀವು ಪರ್ದೆ ಅಲ್ವಾ ನೀವು ಮನೆಯಲ್ಲಿ ಕಿಟಕಿಗೆ ಪರ್ದೆಯನ್ನು ಹಾಕಿರ್ತೀರ ಈಗ ಆ ಪರ್ದೆಯಲ್ಲಿ ಬಳ್ಳಿಯ ಬಳ್ಳಿಯ ಒಂದು ಚಿತ್ರ ಇದೆ ಅಂತ ಹೇಳಿ ಬಳ್ಳಿಯ ಚಿತ್ರ ರೈಟ್ ಮೇಲೆ ಹೋಗುವಂಥ ಬಳ್ಳಿಯ ಚಿತ್ರ ಇದೆ ಈ ರೀತಿಯಾಗಿ ಓಕೆ ಬಳ್ಳಿಯ ಚಿತ್ರ ಇದೆ ಓಕೆನಾ ಈಗ ಆ ಪರ್ದೆಯನ್ನು ನೀವು ಉತ್ತರದ ಭಾಗದಲ್ಲಿ ಹಾಕ್ಕೊಂಡ್ರಿ ಓಕೆ ನೋ ಪ್ರಾಬ್ಲಮ್ ಪೂರ್ವದ ಭಾಗದಲ್ಲಿ ಹಾಕ್ಕೊಂಡ್ರಿ ಓಕೆ ನೋ ಪ್ರಾಬ್ಲಮ್ ದಕ್ಷಿಣದ ಭಾಗದಲ್ಲಿ ಅದು ಕೂಡ ಪರವಾಗಿಲ್ಲ ದಕ್ಷಿಣ ಭಾಗದಲ್ಲಿ ಹಾಕ್ಕೊಂಡು ಕೂಡ ಬಟ್ ಅದನ್ನು ನೀವು ಪಶ್ಚಿಮದಲ್ಲಿ ಹಾಕ್ಕೊಂಡ್ರಿ ನೈಋತ್ಯದಲ್ಲಿ ಹಾಕ್ಕೊಂಡ್ರಿ ಬರೀ ಪರ್ದೇ ಸಮಸ್ಯೆ ಕ್ರಿಯೇಟ್ ಈಗ ನಿಮಗೆ ನಿಮಗೆ ಗೊತ್ತೇ ಇಲ್ಲದ ಹಾಗೆ ರೈಟ್ ಯಾಕಂದರೆ ಬಳ್ಳಿಯ ಪರ್ದೆಯಲ್ಲಿ ಹೋಗುವ ಹಾಗೇನೇ ಇಲ್ಲ ರೈಟಾ ಅಲ್ಲಿ ನೀವು ಹೂವಿನ ಗಿಡಗಳನ್ನು ಹಾಕುವಾಗಿಲ್ಲ ಬಳ್ಳಿಯ ಪರ್ದೆಗಳನ್ನು ಕೂಡ ಹಾಕುವಾಗಿಲ್ಲ ಈಗೇನಾಯಿತು ನಿಮ್ಮ ಮನೆಯ ವಾಯ್ತು ಡಿಸ್ಟರ್ಬೆನ್ಸ್ ಆಯಿತು ಮತ್ತೆ ಪ್ರಾಬ್ಲಮ್ ಆಯಿತು ರೈಟಾ ಓಕೆನಾ ನೋಡಿ ಇದು ಸಣ್ಣ ವಿಚಾರ ಗೊತ್ತೇ ಆಗದಂಥ ವಿಚಾರ ನಾನೇನಪ್ಪ ತಪ್ಪು ಮಾಡಿದ್ದೇನೆ ಎಲ್ಲ ಸರಿ ಇದೆ ಮನೆಯಲ್ಲೆಲ್ಲ ಸರಿ ಇದೆ ನಮ್ಮ ಮನೋಸ್ಥಿತಿ ಸರಿ ಇದೆ ನಾವು ಸರಿ ಇದೆಲ್ಲ ಆದರೂ ಕೂಡ ಮದುವೆ ಡಿವೋರ್ಸ್ ಆಗ್ತಾ ಉಂಟು ಅದು ಕೂಡ ಮದುವೆಗೆ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಅದ್ರ ಕೂಡ ಮದುವೆಗೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಸೊ ಇಂಥ ಒಂದು ಪೊಸಿಷನ್ ಅಲ್ಲಿ ನಿರ್ಮಾಣ ಆಗಿರ್ತದೆ ರೈಟ್ ತಾನೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದೆಲ್ಲ ಹೇಗಪ್ಪ ಕೆಲಸ ಮಾಡ್ತಾ ಇದ್ದಾರೆ ರೈಟ್ ತಾನೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಮುರಳಿ ಅಂತ ಓಕೆ ಓಕೆ ನನ್ ನನ್ ಬಗ್ಗೆ ಕೇಳಬೇಕಿತ್ತು ಏನ್ ಕೇಳ್ಬೇಕು ಸರ್ ಹೇಳಿ

ಓಕೆ ಕರೆಕಟ್ಟಾಗಿದೆ ಸೊ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ಸೊ ಈ ವಾಸ್ತು ಅಂತ ಉಂಟಲ್ವ ಇದು ಬಹಳ ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ನಮಗೆ ಗೊತ್ತೇ ಇಲ್ಲ ಅಂದರೆ ಅದರಲ್ಲಿ ಪಂಚ ತತ್ವಗಳಿದೆಯಲ್ಲ ಪಂಚತತ್ವಗಳು ಈ ಪಂಚತತ್ವಗಳನ್ನು ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯ ಪಂಚ ಅದರಲ್ಲಿ ಕೂಡ ಎಣಿಸ್ಕೊಳ್ಳಿ ನಿಮ್ಗೆ ಇವತ್ತು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ ಎಷ್ಟೇ ಮದ್ದು ನುಂಗಿದ್ರೂ ಕೂಡ ಅದು ಸರಿಯಾದ ರೀತಿಯಲ್ಲಿ ನಿಮಗೆ ಮುಂದೆ ಬಿಡ್ತಾ ಇಲ್ಲ ಅಥವಾ ರಿಕವರಿ ಆಗ್ತಾನೇ ಇಲ್ಲ ಬಾರಿ ಬಾರಿಗೂ ಹಾಸ್ಪಿಟಲೈಸ್ ಆಗ್ತೀರಾ ಬಾರಿ ಬಾರಿಗೆ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಹಣಕಾಸೆಲ್ಲ ಹಾಸ್ಪಿಟಲ್ಗೆ ಹಾಕ್ಬೇಕು ಸೊ ಇಂಥ ಪರಿಸ್ಥಿತಿಯಲ್ಲಿ ಎಣಿಸ್ಕೊಳ್ತೀವಿ ನಿಮ್ಮ ಮನೆಯಲ್ಲಿ ಜಲತತ್ವ ಏನಿದೆ ಅದು ಡಿಸ್ಟರ್ಬೆನ್ಸ್ ಆಗಿದೆ ಪಕ್ಕಾ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅದು ಹೇಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದು ವಿಷಯ ಬೇರೆ ರೈಟ್ ತಾನೇ ಹೇಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದು ನಿಮಗೆ ಗೊತ್ತಿರಬೇಕು ನೋಡಿ ಇಲ್ಲಿ ಏನಾಗುತ್ತೆ ಒಂದು ಮುಖ್ಯವಾಗಿ ಹೇಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಹೇಳಿಕೊಡ್ತೇನೆ ನಿಮ್ಮ ಮನೆಯ ಉತ್ತರದ ಭಾಗದಲ್ಲಿ ಯೆಲ್ಲೋ ಕಲರ್ ಪೇಂಟ್ ಬಂದಾಗ ರೆಡ್ ಕಲರ್ ಪೇಂಟ್ ಬಂದಾಗ ಪಿಂಕ್ ಕಲರ್ ಪರ್ಪಲ್ ಕಲರ್ ಪೇಂಟ್ ಬಂದಾಗ ವಾಟರ್ ಲೆವೆಲ್ ಡಿಸ್ಟರ್ಬೆನ್ಸ್ ಆಗುತ್ತೆ ಪಕ್ಕ ಆಗುತ್ತೆ ರೈಟ್ ತಾನೇ ಅದರಲ್ಲೂ ಯೆಲ್ಲೋ ಕಲರ್ ಬಂದಾಗಂತೂ ಟೋಟಲಿ ನಿಮ್ಮ ವಾ ಜಲತತ್ವ ಏನುಂಟು ಟೋಟಲಿ ಡಿಸ್ಟರ್ಬೆನ್ಸ್ಗೊಳಗಾಯಿತು ಟೋಟಲಿ ಪ್ರಾಬ್ಲಮ್ಗಳೊಳಗಾಯ್ತು ರೈಟ್ ಇಂಥ ಒಂದು ಪರಿಸ್ಥಿತಿ ಸೊ ಇಲ್ಲಿ ಏನಾಗುತ್ತೆ ವಿಶೇಷ ರೀತಿಯಲ್ಲಿ ಆಗೇನಾಯಿತು ಈಗ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಯಿತು ರೈಟ್ ನಿಮಗೆ ಗೊತ್ತೇ ಇರುವುದಿಲ್ಲ ಏ ನಾನು ಎಲ್ಲ ಮಾಡ್ತೀನಪ್ಪ ನಾನು ಆ ಮಂತ್ರ ಪಠನೆ ಮಾಡ್ತೀನಿ ಈ ಮಂತ್ರ ಪಠನೆ ಮಾಡ್ತೀನಿ ನಾನು ದೇವಸ್ಥಾನಕ್ಕೆ ಹೋಗ್ತೇನೆ ನಾನು ಹಾಗೆ ಮಾಡ್ತೀನಿ ಹೀ ಓಕೆ ನೀವು ಮಾಡಿ ಬಟ್ ಯಾವಾಗ ವಾಟರ್ ಲೆವೆಲ್ ಡಿಸ್ಟರ್ಬೆನ್ಸ್ ಇದೆ ಈ ಪರಿಸ್ಥಿತಿಯನ್ನು ಎದುರಿಸ್ಬೇಕಾಗುತ್ತೆ ಯಾಕಂದರೆ ಕ್ಲೆನ್ಸಿಂಗ್ ಆಗಲಿಕ್ಕೆ ಬಿಡ್ತಾಯಿಲ್ಲ ಯಾವ ಒಂದು ರೋಗ ನಿಮಗೆ ಬಂದಿದೆ ಅದನ್ನು ಕ್ಲೆನ್ಸಿಂಗ್ ಆಗಲಿಕ್ಕೆ ಬಿಡ್ತಾ ಇಲ್ಲ ತೊಳಿಲಿಕ್ಕೆ ಬಿಡ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಹಾಗಾದರೆ ವಾಟರ್ ಲೆವೆಲ್ ಡಿಸ್ಟರ್ಬೆನ್ಸ್ ಆಗಿದೆ ಅಂತಲೇ ಇಂಡಿಕೆ ಆಗ ಅದನ್ನು ಸರಿ ಮಾಡಿದಾಗ ನಿಮಗೆ ಹೆಲ್ತ್ ರಿಲೇಟೆಡ್ ಬಂದಂತಹ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಮನೆಯಲ್ಲಿ ವಾಸ್ತು ಪ್ರಕಾರ ನಿಮ್ಮ ವಾಟರ್ ಲೆವೆಲ್ ಡಿಸ್ಟರ್ಬೆನ್ಸ್ ಆಗಬೇಕಂತೇನಿಲ್ಲ ಬಟ್ ಕೆಲವೊಮ್ಮೆ ಏನಾಗುತ್ತೆ ಸರೌಂಡಿಂಗಲ್ಲಿ ಅಥವಾ ನೀವು ಪ್ರಕೃತಿಯಲ್ಲಿ ನೋಡ್ಬೋದು ಅಲ್ಲಿ ಕೂಡ ವಾಟರ್ ಲೆವೆಲ್ ಡಿಸ್ಟರ್ಬೆನ್ಸ್ ಆದಾಗ ಎಲ್ರಿಗೂ ಕೂಡ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗಿದೆ ಈಗ ಹೇಗೆ ಕೋವಿಡ್ ಬಂದೋಯ್ತು ಈಗ ಕೂಡ ಏನು ಈ ಒಂದು ವೈರಲ್ ಫೀವರ್ ಎಲ್ರಿಗೂ ಬಂದು ಹೋಯ್ತು ಅಲ್ವಾ ತುಂಬ ಜನಕ್ಕೆ ಬಂದು ಹೋಯಿತು ಸೊ ಇಂಥದ್ದೆಲ್ಲ ಪರಿಸ್ಥಿತಿ ಮನೆಯಲ್ಲಿ ಏನು ಕೂಡ ಡಿಸ್ಟರ್ಬೆನ್ಸ್ ಆಗಬೇಕಂತೇನಿಲ್ಲ ತನ್ನಿಂದಾನೆ ಬರುವಂಥದ್ದು ಕೂಡ ಇರ್ತದೆ ಆಗ ಅದನ್ನೊಂದು ನೆಗ್ಲೆಟ್ ಮಾಡಬೇಕಾಗುತ್ತೆ ನೀವು ಅದು ಬಿಟ್ಟು ಎಲ್ಲರಿಗೂ ಬರುವಾಗ ರೋಗ ಬಂತು ನಿಮಗೆ ಅದು ಬಿಟ್ಟು ನಮಗೆ ಯಾಕೋ ಗೊತ್ತಿಲ್ಲಪ್ಪ ಮುನ್ನೂರ ಅರವತ್ತೈದಿನ ಕೂಡ ರೋಗನೇ ಪ್ರಾಬ್ಲಮೇ ಸಮಸ್ಯೆನೇ ಕ್ಲೆನ್ಸಿಂಗ್ ಆಗ್ತಾನೆ ಇಲ್ಲ ಹಾಸ್ಪಿಟಲ್ಗೆ ಹೋಗ್ತಾ ಇರಬೇಕು ಯಾರಿಗೋ ಆಪ್ರೇಷನ್ ಆಗುತ್ತೆ ಇನ್ಯಾರಿಗೋ ನೋವಿನ ಸಮಸ್ಯೆ ಇರ್ತದೆ ಇನ್ಯಾರಿಗೋ ಎದೆಯ ಸಮಸ್ಯೆ ಇರ್ತದೆ ಅದು ಏನಂತಲೇ ಗೊತ್ತಾಗೋದಿಲ್ಲ ಇಂತಹ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ಉಂಟು ಅಂತಾದಾಗ ಡೆಫಿನೆಟಾಗಿ ನಿಮ್ಮ ಮನೆಯ ವಾಟರ್ ಲೆವೆಲ್ ಏನಿದೆ ಅಥವಾ ಜಲತತ್ವ ಅಂತ ಏನಿದೆ ಅದು ಟೋಟಲಿ ಡಿಸ್ಟರ್ಬೆನ್ಸಿಗೆ ಒಳಗಾಗಿದೆ ಅಂತಲೇ ಇಂಡಿಕೇಶನ್ ಈಗ ಜಲತತ್ವ ಡಿಸ್ಟರ್ಬೆನ್ಸ್ ಆಗಲಿಕ್ಕೆ ಬಹಳಷ್ಟು ಅದರಲ್ಲಿ ಕಾರಣಗಳಿವೆ ಅದು ಯಾಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ವಿಷಯ ಬೇರೆ ಸಿಂಪಲಾಗಿ ಹೇಳಿಕೊಟ್ಟಿದ್ದೇನೆ ನಿಮಗೆ ನಿಮ್ಮ ಮನೆಯ ಉತ್ತರದ ಭಾಗದಲ್ಲಿ ಯೆಲ್ಲೋ ಕಲರ್ ಪರದೆ ಹಾಕಿದಾಗ ರೆಡ್ ಕಲರ್ ಪರದೆ ಹಾಕಿದಾಗ ಪಿಂಕ್ ಕಲರ್ ಪರ್ಪಲ್ ಕಲರ್ ಬಂದಾಗ ನಿಮ್ಮ ವಾಟರ್ ಲೆವೆಲ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಥವಾ ಅಲ್ಲಿ ಸ್ಕ್ವೇರ್ ಶೇಪ್ ಬಂದಾಗ ಕೂಡ ನಿಮ್ಮ ವಾಟರ್ ಲೆವೆಲ್ ಡಿಸ್ಟರ್ಬೆನ್ಸ್ ಆಗುತ್ತೆ ಇದು ವಿಷಯ ರೈಟ್ ತಾನೇ ಸೊ ಹಾಗಾದರೆ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಸರಿ ಮಾಡಬೇಕಾದಂಥ ಕೆಪಬಿಲಿಟಿ ಉಂಟು ಅವರನ್ನು ಕರ್ಕೊಂಡು ಬಂದು ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಪ್ರಿಪೇರ್ ಮಾಡಿದಾಗ ಆರೋಗ್ಯದ ವಿಚಾರದಲ್ಲಿ ಇದ್ದಂತಹ ಒಂದಷ್ಟು ತೊಂದರೆಗಳೇನುಂಟು ಅದು ಆಗಲಿ ಸ್ಟಾರ್ಟ್ ಆಗ್ತದೆ ಅದರ ಜೊತೆಗೆ ಆ ಮನೆಯಲ್ಲಿ ನಿಮ್ಮ ವಾಸ್ತು ಮಂಡಲದಲ್ಲಿ ನಲವತ್ತೈದು ದೇವತೆಗಳಿರ್ತವೆ ಆ ನಲವತ್ತೈದು ದೇವತೆಗಳ ಫಂಕ್ಷನಿಂಗ್ ಕೂಡ ಬೇರೆ ಬೇರೆ ರೀತಿಯ ಫಂಕ್ಷನಿಂಗ್ ಇರ್ತದೆ ಸೊ ಇದು ಕೂಡ ಅಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ನಾರ್ತ್ ಈಸ್ಟಲ್ಲಿ ಸವಿತಾ ಮತ್ತು ಸವಿತ್ರಿ ಎನ್ನುವಂಥ ದೇವತೆ ಇರ್ತದೆ ಸವಿತಾ ಸವಿತ್ರಿ ಓಕೆ ಸೊ ಈ ದೇವತೆಗಳ ಫಂಕ್ಷನಿಂಗ್ ಏನಿರ್ತದೆ ಅದರಲ್ಲಿ ಸವಿತಾ ಎನ್ನುವ ದೇವತೆ ನಿಮಗೆ ಎಂಜಾಯ್ಮೆಂಟನ್ನು ಕೊಡೋದಾದರೆ ಸವಿತ್ರಿ ಎನ್ನುವಂಥ ಮತ್ತೊಂದು ದೇವತೆ ಏನುಂಟು ಅದು ನಿಮ್ಮ ನಿಮ್ಮ ಬಾಡಿಗೆ ಏನು ನೀವು ಟ್ಯಾಬ್ಲೆಟ್ ತಗೊಳ್ತೀರಾ ಏನು ನೀವು ಲಿಕ್ವಿಡ್ ತಗೊಳ್ತೀರಾ ಮದ್ದು ತಗ ಅದನ್ನು ಎಲ್ಲೆಲ್ಲಿಗೆ ಕಳಿಸ್ಬೇಕೆನ್ನೋದನ್ನು ನಿರ್ಣಯ ಮಾಡುತ್ತೆ ಆ ದೇವತೆ ಓಕೆ ಈಗ ಆ ದೇವತೆ ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ಏನಾಗುತ್ತೆ ನೀವೆಷ್ಟೇ ಮದ್ದನ್ನು ನುಂಗ್ತೀರಾ ಅದೆಷ್ಟು ನೀವು ಟ್ರೀಟ್ಮೆಂಟ್ ಪಡ್ಕೊಳ್ತೀರಾ ಅದು ಪ್ರಯೋಜನಕ್ಕೆ ಬಾರದೆ ಹೋಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಹೇಗಪ್ಪ ಕೆಲಸ ಮಾಡ್ತೆ ಅಂತ ರೈಟ್ ತಾನೆ ಓಕೆನಾ ಇದು ವಿಚಾರ ಒಂದನೇದಾಗಿ ಎರಡನೇ ವಿಚಾರ ಏನಾಗುತ್ತೆ ಮನೆಯಲ್ಲಿ ನೋಡಿ ಪಂಚತತ್ವಗಳು ಯಾವುದೆಲ್ಲ ಅದು ಗೊತ್ತಿರಬೇಕು ನಿಮಗೆ ನಿಮ್ಮ ದೇಹದಲ್ಲಿ ಕೂಡ ಅದೇ ಇರುವಂಥದ್ದು ನಿಮ್ಮ ಮನೆಯಲ್ಲಿ ಕೂಡ ಅದೇ ಇರುವಂಥದ್ದು ಅದರಲ್ಲಿ ಜಲತತ್ವ ವಾಯುತತ್ವ ಅಗ್ನಿ ತತ್ವ ಪ್ರೀತಿ ತತ್ವ ಆಕಾಶ ತತ್ವ ಇದು ಪಂಚತತ್ವಗಳು ಈ ಪಂಚತತ್ವಗಳಲ್ಲಿ ಯಾವುದೇ ಇಂಬ್ಯಾಲೆನ್ಸ್ ಆದರೂ ಕೂಡ ನಿಮಗೆ ಅದರ ಮುಖಾಂತರ ಬರತಕ್ಕಂತಹ ಒಂದಷ್ಟು ತೊಂದರೆಗಳನ್ನು ನೀವು ಅನುಭವಿಸಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ನಿಮ್ಮ ಪಾಲಿಗೆ ನಮ್ಮ ಪಾಲಿಗೆ ಎಲ್ಲರ ಪಾಲಿಗೆ ಕೂಡ ರೈಟ್ ತಾನೆ ಅದರಲ್ಲೂ ಕೂಡ ಎಣಿಸ್ಕೊಳ್ಳಿ ನಿಮ್ಮ ಮನೆಯ ನಿಮ್ಮ ಮನೆಯಲ್ಲಿ ಮೂಮೆಂಟೇ ಇಲ್ಲ ಯಾರಿಗೂ ಕೆಲಸನೇ ಇಲ್ಲ ಇನ್ಯಾರಿಗೂ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅವ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ ಅಲ್ವಾ ಪ್ರೀತಿ ಪ್ರೇಮಕ್ಕೆ ಜಾಗನೇ ಇಲ್ಲ ಆನಂತರ ಯಾರಿಗೂ ಕೂಡ ಕೆಲಸಕ್ಕೆ ಹೋಗಲಿಕ್ಕೆ ಆಗ್ತಾನೆ ಇಲ್ಲ ಆ ಮನೆಯಲ್ಲಿ ಎಲ್ಲರೂ ಕೂಡ ಬೆಳಿಗ್ಗೆ ಹತ್ತು ಗಂಟೆವರೆಗೆ ಮಲಗಿಯೇ ಇರ್ತಾರೆ ರಾತ್ರಿ ಕೂಡ ಅದೇ ಪರಿಸ್ಥಿತಿ ಮನೆಯಲ್ಲೊಂದು ಉಲ್ಲಾಸಕರ ವಾತಾವರಣ ಇಲ್ಲ ಮನೆಯಲ್ಲಿ ಎಂಜಾಯ್ಮೆಂಟೇ ಇಲ್ಲ ಎಂಜಾಯ್ಮೆಂಟಿಗೆ ಸಮಸ್ಯೆ ಸೋಷಲ್ ಕನೆಕ್ಷನ್ನಿಂದ ಸಮಸ್ಯೆ ಇಂಥದ್ದೆಲ್ಲ ಸಮಸ್ಯೆ ಉಂಟು ಅಂತಾದಾಗ ಅಲ್ಲಿ ಇನ್ನೊಂದು ಎನರ್ಜಿ ಡಿಸ್ಟರ್ಬೆನ್ಸ್ ಆಗಿದೆ ಹಾಗಾದರೆ ಆ ಎನರ್ಜಿ ಯಾವುದು ಅದು ಯಾವ ರೀತಿ ಡಿಸ್ಟರ್ಬೆನ್ಸ್ ಆಗುತ್ತೆ ಖಂಡಿತ ಹೇಳಿಕೊಡ್ತೇನೆ ನಿಮಗೆ ನಿಮ್ಮ ಮನೆ ಖುಷಿನೇ ಗಾಯ ಆಗುತ್ತೆ ತೊಂದರೆ ಆಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಹತ್ತು ಗಂಟೆವರೆಗೆ ಮಲಗಿನೇ ಇರ್ತಾರೆ ಸುಸ್ತೋ ಸುಸ್ತು ಎಲ್ಲರಿಗೂ ಕೂಡ ಇಂಥ ಪರಿಸ್ಥಿತಿ ಇದ್ದಾಗ ನಿಮ್ಮ ಮನೆಯ ವಾಯು ತತ್ವ ಏನಿದೆ ಅದು ಡಿಸ್ಟರ್ಬೆನ್ಸ್ ಆಗಿದೆ ಅಂದರೆ ವಾಯು ತತ್ವಕ್ಕೆ ಸಂಬಂಧಪಟ್ಟಂಥ ಜಾಗ ಬಂದು ನಿಮ್ಮ ಮನೆಯ ಪೂರ್ವದ ಭಾಗ ಓಕೆ ಸೊ ಹಾಗಾದರೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತೆ ಇರ್ತದೆ ಒಂದನೇದಾಗಿ ಮರಗಿಡಗಳು ಓಕೆನಾ ಎರಡನೇದಾಗಿ ರೆಕ್ಟ್ಯಾಂಗಲ್ ಶೇಪ್ ಅಂದರೆ ಆಯತಾಕಾರ ಮೂರನೇದಾಗಿ ಓವಲ್ ಶೇಪ್ ಅಂದರೆ ಮೊಟ್ಟೆ ಆಕಾರ ಓಕೆ ಈ ಮೊಟ್ಟೆ ಆಕಾರದ ವಸ್ತುಗಳು ಎಲ್ಲಿಯಾದರೂ ಅದರ ಆಪೋಸಿಟಲ್ಲಿ ಬಂದಿದೆ ತೊಂದರೆ ಆಯಿತು ರೆಕ್ಟ್ಯಾಂಗಲ್ ಶೇಪ್ ಅಂದರೆ ಆಯತಾಕಾರದ ವಸ್ತುಗಳು ಎಲ್ಲಿಯಾದರೂ ಬಂದುಬಿಡ್ತು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಮನೆಯ ಪಶ್ಚಿಮದ ಭಾಗದಲ್ಲಿ ಆಯತಾಕಾರದ ಒಂದು ಟೇಬಲನ್ನು ಇಟ್ಟುಬಿಟ್ಟಿದ್ದೀರಿ ನೀವು ರೈಟಾ ಸೊ ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಓಕೆನಾ ಸೊ ನಿಮ್ಮ ವಾಯ್ತು ಅಥವಾ ಡಿಸ್ಟರ್ಬೆನ್ಸ್ ಆಯಿತು ಹಾಗಾದರೆ ಆ ಒಂದು ಆಯತಾಕಾರದ ಟೇಬಲನ್ನು ಇಟ್ಕೊಳ್ಳೋದೇ ತಪ್ಪಪ್ಪ ಇದು ವಿಷಯ ಬಟ್ ಅದಕ್ಕೆ ಕೆಲವು ಪರಿಹಾರಗಳಿರ್ತವೆ ಅದನ್ನು ಮಾಡ್ಕೊಳ್ಬೇಕಾಗುತ್ತೆ ಅದರ ಮೇಲೆ ಏನು ಬಟ್ಟೆ ಹಾಕಬೇಕು ಯಾವ ರೀತಿ ಇದ್ದು ಅದು ಇರ್ತದೆ ಅದನ್ನು ಮಾಡಿದರೆ ಆ ಪ್ರಾಬ್ಲಮ್ ಬರೋಲ್ಲ ಸೊ ಸಾಲ್ವ್ ಆಗುತ್ತೆ ರೈಟ್ ತಾನೇ ಇಲ್ಲಾಂದರೆ ನಿಮಗೆ ಶೇಪ್ ಕೂಡ ತೊಂದರೆ ಕೊಡುತ್ತೆ ಬಣ್ಣ ಕೂಡ ತೊಂದರೆ ಕೊಡುತ್ತೆ ಕೆಲವೊಂದು ಬಾರಿ ಅರ್ಥ ಮಾಡಿಕೊಳ್ಳಿ ಅದಕ್ಕೇನು ಹೇಳೋದು ನಿಮ್ಮ ಮನೆಯ ಪಶ್ಚಿಮದ ಭಾಗಕ್ಕೆ ಯಾವುದೇ ಕಾರಣಕ್ಕೂ ನೀವೇನು ಆ ಮರ ಗಿಡಗಳನ್ನು ನೆಡ್ತೀರ ಆಗ ಕೂಡ ನಿಮ್ಮ ವಾಯುತತ್ವ ಏನು ಡಿಸ್ಟರ್ಬೆನ್ಸ್ ಆಯ್ತೀಗ ಅದಕ್ಕೋಸ್ಕರ ಆ ಮನೆಯಲ್ಲಿ ಮೂಮೆಂಟ್ ಇರಲ್ಲ ಖುಷಿ ಇರಲ್ಲ ಖುಷಿ ಹೋಗುತ್ತೆ ಅದರ ಜೊತೆಗೆ ದೊಡ್ಡ ಇಶ್ಯೂ ಏನಾಗುತ್ತೆ ಅಂದರೆ ಸೋಷಲ್ ಕನೆಕ್ಷನಲ್ಲಿ ಬಹಳ ಸಮಸ್ಯೆ ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗುತ್ತೆ ಸೋಷಲ್ ಕನೆಕ್ಷನ್ ಏನುಂಟು ಅದು ಅಷ್ಟು ಸುಲಭದಲ್ಲಿ ಮುಂದುವರಲಿಕ್ಕೆ ಬಿಡುವುದಿಲ್ಲ ಅಂದರೆ ಸೋಷಲ್ ಕನೆಕ್ಷನ್ ಟೋಟಲಿ ಡಿಸ್ಟರ್ಬೆನ್ಸ್ ಆಯಿತು ಈಗ ಸೊ ಅದರ ಜೊತೆಗೆ ಇದ್ದವರ ಜೊತೆ ಎಲ್ಲ ದುಷ್ಮನ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಅಕ್ಕಪಕ್ಕದ ಮನೆಯವರು ಇರ್ಬೋದು ನಿಮ್ಮ ರಿಲೇಷನ್ಶಿಪ್ ಫ್ರೆಂಡ್ಶಿಪ್ ಇರ್ಬೋದು ಅಥವಾ ಯಾರ ಜೊತೆ ಒಳ್ಳೆ ಸಂಬಂಧಗಳನ್ನು ಹೊತ್ಕೊಂಡು ಹೋಗ್ತಾ ಅಲ್ಲಿ ಅಲ್ಲಿರ್ಬೋದು ಅವರ ಜೊತೆ ಎಲ್ಲರ ಎಲ್ಲರ ಜೊತೆ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸ್ಟಾರ್ಟ್ ಆಗಿ ಯಾಕಂದರೆ ವಾಯ್ತತ್ವ ಡಿಸ್ಟರ್ಬೆನ್ಸ್ ಆಗಿದೆ ಇಂಥ ಒಂದು ಪರಿಸ್ಥಿತಿ ಕರೆ ಇಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ ನಾನು ಉಜಿರೆಯಿಂದ ಗುರುಜಿ ಓಕೆ ಉಜಿರೆಯಿಂದ ಉಜಿರೆಯಿಂದ ಸಂಜೀವಕ್ಕೆ ಅಂತ ಗುರುಜಿ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ಬಗ್ಗೆ ಹಿಂದೆ ಕೇಳಿ ಆಗಿದೆ ನೀವು ನನ್ನ ಜೊತೆಗೆ ಆತ ಓಕೆ ಆವತ್ತೇ ಬಹಳ ಪರಿಹಾರಗಳನ್ನು ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಫಾಲೋ ಮಾಡಿ ಮತ್ತೆ ಯಾವಾಗ ಬರ್ಲಿಕ್ಕೆ ಫೋನ್ ಮಾಡಿ ಬನ್ನಿ ರೈಟಾ ರೈಟ್ ಒಳ್ಳೇದಾಗ್ಲಿ ಸರ್ ಬನ್ನಿ ಕರೆ ಮಾಡಿದಕ್ಕೆ ತುಂಬ ಧನ್ಯವಾದಗಳು ಇಲ್ಲಾಂದರೆ ಅದೇ ರಾಗ ಅದೇ ಹಾಡು ಮತ್ತು ಅದನ್ನೇ ಕೇಳ್ತೀರಾ ಅದನ್ನೇ ಹೇಳ್ತೀನಿ ನಾನು ರೈಟಾ ಸೊ ಅದು ಚೆನ್ನಾಗಿರಲ್ಲ ಏನು ಹೇಳ್ತೀನಿ ಅದನ್ನು ಮಾತ್ರ ಫಾಲೋ ಮಾಡಲಿಕ್ಕೆ ನೋಡಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ರೈಟ್ ತಾನೇ ಓಕೆ ಒಳ್ಳೆದಾಗಲಿ ಸೊ ಗೊತ್ತಾಯಿತು ನಿಮಗೆ ಅಲ್ವಾ ಯಾಕೆ ವಾಯುತತ್ವ ಏನೋ ಡಿಸ್ಟರ್ಬೆನ್ಸ್ ಆಯಿತು ಅದಕ್ಕೋಸ್ಕರ ನಿಮ್ಮ ಸೋಷಲ್ ಏನಾಯಿತು ಸಮಸ್ಯೆಗಳು ಕ್ರಿಯೇಟ್ ಆಗಲಿ ಶುರು ಆಯಿತು ಓಕೆನಾ ಇದು ವಿಚಾರ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಅಲ್ವಾ ಅದರ ಜೊತೆಗೆ ನಿಮ್ಮ ಪೂರ್ವದ ಭಾಗದಲ್ಲಿ ರೆಡ್ ಕಲರ್ ಬರೋದು ಪಿಂಕ್ ಕಲರ್ ಬರೋದು ಪರ್ಪಲ್ ಕಲರ್ ಬರೋದು ಯೆಲ್ಲೋ ಕಲರ್ ಬರೋದು ಒಳ್ಳೆಯ ಅಂತೂ ಖಂಡಿತ ಅಲ್ಲ ಕ್ರೀಮ್ ಕಲರ್ ಎಲ್ಲಕ್ಕಿಂತ ಬೆಟರ್ ಅಂತ ಹೇಳ್ಬೋದು ಈಗ ಪೂರ್ವದ ಭಾಗದಲ್ಲಿ ನೀವು ಮರಗಿಡಗಳನ್ನು ನೆಡೋದು ಗಿಡಗಳನ್ನು ಬೆಳೆಸೋದು ಓಕೆ ಒಳ್ಳೆಯ ಲಕ್ಷಣ ಅದು ಪರವಾಗಿಲ್ಲ ಅಂತ ಹೇಳಿದೆ ಬಟ್ ಅದರ ಅಪೋಸಿಟ್ ಹೋದಾಗ ಅದು ಸಮಸ್ಯೆಯನ್ನು ಕೂಡ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿದೆ ಅಲ್ವಾ ನೀವು ಇಷ್ಟೊಂದು ನೆನಪಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಖುಷಿನೇ ಇಲ್ಲ ಅಲ್ವಾ ಏನೇ ಮಾಡ್ತೀರಿ ನೀವು ಖುಷಿಯೇ ಇಲ್ಲ ಇವತ್ತು ಯಾವುದೋ ಒಂದು ಏನು ಹೇಳ್ತಾರೆ ಯಾವುದೋ ಒಂದು ಪಾರ್ಟಿ ಮಾಡಬೇಕು ಫಂಕ್ಷನ್ ಮಾಡಬೇಕು ಅಥವಾ ಮನೆಯಲ್ಲಿ ಬರ್ತ್ಡೇ ಮಾಡಬೇಕು ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಥವಾ ನಿಮ್ಮ ವಾರ್ಷಿಕ ನಿಮ್ಮ ವಿವಾಹ ವಾರ್ಷಿಕೋತ್ಸವ ಸೆಲೆಬ್ರೇಟ್ ಮಾಡಬೇಕು ಸೊ ಆ ಒಂದು ಖುಷಿಯೇ ಇಲ್ಲ ಅಂದಾಗ ಎಣ್ಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಆರ್ ಲೆವೆಲ್ ಏನುಂಟು ವಾಟರ್ ನಿಮ್ಮ ಆರ್ ಲೆವೆಲ್ ಅಂದರೆ ನಿಮ್ಮ ವಾಯುತತ್ವ ಏನೋ ಡಿಸ್ಟರ್ಬೆನ್ಸ್ ಆಗಿದೆ ಟೋಟಲಿ ಡಿಸ್ಟರ್ಬೆನ್ಸ್ ಇದೆ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಆ ಖುಷಿ ಅಂತ ಏನೋ ಅದು ಬರಲಿಕ್ಕೆ ಇಲ್ಲ ಅದು ಖುಷಿಗೆ ಸಮಸ್ಯೆ ಇದೆ ಆ ಖುಷಿ ತೊಂದರೆ ಕೊಡ್ತಾ ಉಂಟು ಅದಕ್ಕೆ ಅಂಥ ಸಮಸ್ಯೆಯನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಎಲ್ಲದರಲ್ಲೂ ಕೂಡ ಅಲ್ಲ ಅಂತೂ ಆಗೋದಿಲ್ಲ ರೈಟಾ ನಿಮ್ಮ ಮನೆಯಲ್ಲಿ ಆ ಒಂದು ವಿಚಾರ ಗಾಯಬಾಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಆ ತತ್ವ ಏನೋ ಅದು ಬ್ಯಾ ಇಂಬ್ಯಾಲೆನ್ಸ್ ಆಗಿಯೇ ಆಗಿರ್ತದೆ ಅದಕ್ಕೋಸ್ಕರ ಆ ಪರಿಸ್ಥಿತಿಯನ್ನು ನಾವು ಎದುರಿಸೋ ಅದಕ್ಕೋಸ್ಕರ ವಾಯುತತ್ವ ಡಿಸ್ಟರ್ಬೆನ್ಸ್ ಆದಾಗ ಟೋಟಲಿ ಖುಷಿಯನ್ನು ನೀವು ಕಳ್ಕೊಳ್ತೀವಿ

ಹೌದು ಸರ್ ಯಾಕಂದ್ರೆ ಅದು ಅದು ದಿಕ್ಕು ಸರಿ ಗೊತ್ತಾಗ್ಬೇಕಲ್ಲ ಅದು ಯಾಕಂದ್ರೆ ದಿಕ್ಕಿನಲ್ಲಿ ಟಿಲ್ಟ್ ಆಗಿದ್ರೆ ಅದು ನೀವು ಹೇಳಿದಂತ ದಿಕ್ಕೇ ಇರಲ್ಲ ಬೇರೆನೇ ದಿಕ್ಕು ಬಂದಿರ್ತದೆ ರೈಟಾ ಅಡ್ಗಿ ಅಡುಗೆ ಮನೆಯಿಂದ ಹೊರಗಡೆ ಅಡಿಷನ್ ಮಾಡಿದೆ ಗುರುಜಿ ಅದ್ರಲ್ಲಿ ಒಂದು ಟ್ಯಾಪ್ ದಕ್ಷಿಣ ದಿಕ್ಕಲ್ಲಿ ಅಗ್ನಿ ಮೂಲೆಯಲ್ಲಿ ಉಂಟು ಸರ್ ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಮಾಡಿಕೊಳ್ಳಿ ಅದನ್ನು ಅಲ್ಲಿ ಬಂದು ಪರಿಗಣನೆಗೆ ತೆಗೆದುಕೊಳ್ಳದಿಂದಲೇ ನಾನು ಆನ್ಸರ್ ಮಾಡೋದು ತಪ್ಪಾಗುತ್ತೆ ಸರ್ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಅದಕ್ಕೆ ಯಾರಾದರೂ ವಾಸ್ತು ತಜ್ಞರಿದ್ದರೆ ಅವರನ್ನು ಕರ್ಕೊಂಡು ಬನ್ನಿ ಮನೆಗೆ ಅವರು ಕಂಪಾಸ್ ಆಗಿ ನೋಡ್ತಾರೆ ಆಗ ಕ್ಲಿಯರ್ ಆಗುತ್ತೆ ಆ್ಯಕ್ಚುಲಿ ಅದರಲ್ಲಿ ಪ್ರಾಬ್ಲಮ್ ಬರ್ತಾ ಉಂಟಾ ಅಥವಾ ಇಲ್ವಾ ಅವರು ಕ್ಲಿಯರ್ ಮಾಡ್ತಾರೆ ಸೊ ಅದರ ಮುಖಾಂತರ ಅಥವಾ ತೆಗಿಬೇಕಾ ಅದನ್ನು ಇಟ್ಕೊಳ್ಬೇಕಾ ಅರ್ಥ ಮಾಡ್ಕೊಳ್ಳಿ ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇರೆ ನನ್ನ ಲೆಕ್ಕದಲ್ಲಿ ಏನು ಕೊಡಬೇಕಾ ನಾನು ಹೇಳೋದಾದ್ರೆ ನೋಡಿ ನಿಮ್ಮ ಮನೆಯಲ್ಲಿ ಸಮಸ್ಯೆ ಏನಿರ್ತದೆ ನಿಮಗೆ ಸೋಷಲ್ ಕನೆಕ್ಷನಲ್ಲಿ ಪ್ರಾಬ್ಲಮ್ ಇರ್ತದೆ ಅಲ್ವಾ ಬೇರೆಯವ್ರ ಜೊತೆಗೆ ಜಗಳ ಆಗುವಂಥದ್ದು ಮನೆಯಲ್ಲಿ ಖುಷಿ ಇಲ್ಲದೇ ಇರುವಂಥದ್ದು ಖುಷಿ ಹೊಟ್ಟೋಗಿರುವಂಥದ್ದು ಪ್ರಾಬ್ಲಮ್ ಅಂದರೆ ಆರ್ ಲೆವೆಲ್ ಏನು ಉಂಟು ಆರ್ ಎಲಿಮೆಂಟ್ ಏನು ಟೋಟಲಿ ಡಿಸ್ಟರ್ಬೆನ್ಸ್ ಉಂಟು ಮನೆಯಲ್ಲಿ ಇದು ನಿಮ್ಮ ಮನೆಯ ವಿಚಾರ ಓಕೆನಾ ಈಗ ಅದು ಟ್ಯಾಪ್ ತೊಂದರೆ ಕೊಡುತ್ತೆ ಅಂತ ನಾನಂತೂ ಹೇಳುವುದಿಲ್ಲ ಯಾಕಂದರೆ ನನಗಂತೂ ಬಂದಿಲ್ಲ ಅದು ಟ್ಯಾಪ್ ತೊಂದರೆ ಕೊಡುತ್ತೆ ಅಂತ ರೈಟ್ ತಾನೇ ಅದು ವಿಷಯನೇ ಬೇರೆ ಈ ವಿಷಯನೇ ಬೇರೆ ಸೊ ನಾನು ಹೇಳಿದೇನು ಉಂಟು ಈಗ ಆರ್ ಲೆವೆಲ್ ಅಂದರೆ ನಿಮ್ಮ ಮನೆಯಲ್ಲಿ ವಾಯು ತತ್ವ ಏನೋ ಟೋಟಲ್ ಡಿಸ್ಟರ್ಬೆನ್ಸ್ ಅದಕ್ಕೆ ನೀವು ನೀವು ಏನು ಎಣಿಸ್ತೀರ ಅದು ಕೆಲಸಗಾರಗಳು ಆಗುವುದಿಲ್ಲ ಮುಂದುವರಲಿಕ್ಕೆ ಬಿಡುವುದಿಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತವೆ ಮನೆಯಲ್ಲಿ ಸಮಸ್ಯೆ ಇರ್ತದೆ ಆನಂದ ಮನೆಯಲ್ಲಿ ಖುಷಿ ಅಂತ ಏನು ಅದು ಗಾಯಬಾಗಿರ್ತದೆ ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾನೆ ಇರ್ತಾರೆ ರೈಟ್ ತಾನೆ ಸಂತೋಷ್ ಅವ್ರೆ ಅಥವಾ ಹಾಗಾದ್ರೆ ಏನು ಡಿಸ್ಟರ್ಬೆನ್ಸ್ ಆಯ್ತು ಅಥವಾ ಪೂರ್ವದ ಭಾಗ ಡಿಸ್ಟರ್ಬೆನ್ಸ್ ಉಂಟು ಓಕೆನಾ ಮನೆಯಲ್ಲಿ ಪೂರ್ವದ ಭಾಗ ವಿಶೇಷವಾಗಿ ಡಿಸ್ಟರ್ಬೆನ್ಸ್ ಆಗಿರುವಂಥದ್ದು ಅದನ್ನ ಮೊದಲು ಸರಿ ಮಾಡ್ಕೊಳ್ಳಿ ಯಾರಾದ್ರೂ ಒಳ್ಳೆ ವಾಸ್ತವ ಜನ ಕರ್ಸ್ಕೊಂಡು ಬಂದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸಂತೋಷ ಅವರೇ ಒಳ್ಳೇದಾಗ್ಲಿ ಓಕೆನಾ ಎಸ್ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಕೆಲವರಿಗೆಲ್ಲ ಇಂಥದ್ದೆಲ್ಲ ಅಭ್ಯಾಸ ಇರ್ತದೆ ಅಲ್ಲಿ ಅದು ಇಟ್ಟಿದ್ದೇನೆ ಅದು ಸರಿನಾ ಇದು ಇಟ್ಟಿದ್ದೀನಿ ಏ ನೀವು ಏನು ಬೇಕಾದ್ರೂ ಇಟ್ಕೊಳ್ಳಿ ನಿಮ್ಮ ಮನೆ ಎಲ್ಲ ಸರಿನೇ ರೈಟ್ ತಾನೇ ಒಂದು ಟ್ಯಾಪ್ ಇಟ್ಕೊಳ್ಳೋದೇನು ತಪ್ಪಾಗುತ್ತಾ ಅದು ಕೂಡ ಸರಿನೇ ಇದು ಕೂಡ ಸರಿನೇ ಓಕೆ ಒಂದು ಟೇಬಲ್ ಇಟ್ಕೊಂಡಿದ್ದೀರಿ ನೀವು ಒಂದು ಪರದೆ ಹಾಕಿದ್ದೀರಿ ನೀವು ಗಿಡ ಬೆಳೆಸಿದ್ದೀರಿ ಅದು ಎಲ್ಲ ಓಕೆನೇ ಬಟ್ ಯಾವಾಗ ನೋಡ್ಕೋಬೇಕು ನಮಗೆ ಅದರಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅದು ಎಲ್ಲಿಂದ ಬರ್ತಾ ಉಂಟು ಅಂತ ನೋಡಿದಾಗ ಗೊತ್ತಾಗಬೇಕು ಹಾ ಇದು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಉಂಟು ಹಾಗಾದ್ರೆ ಇದನ್ನು ನಾನು ಇಲ್ಲಿಂದ ರೀಪ್ಲೇಸ್ ಮಾಡಬೇಕು ಇದು ಗೊತ್ತಾಗಬೇಕು ಅಲ್ವಾ ಇಲ್ಲಂದ್ರೆ ಏನು ಕೂಡ ಮಾಡಿಕೊಡೋ ಅದರಲ್ಲಿ ತಪ್ಪಂತೂ ಖಂಡಿತ ಅಲ್ಲ ಒಂದು ಮನೆ ಅಂದಾಗ ಯಾರು ಏನು ಮಾಡೋದಿಲ್ಲ ಹೇಳಿ ಎಲ್ಲರೂ ಎಲ್ಲರೂ ಅವರಿಗೆ ಬೇಕಾದಾಗೆ ಎಲ್ಲ ವಿಚಾರಗಳನ್ನು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಓಕೆ ಅದು ರೈಟ್ ಇರ್ಬೋದು ನೀವಿರ್ಬೋದು ಎಲ್ಲರೂ ಕೂಡ ಅಲ್ವಾ ಅವರಿಗೆ ಬೇಕಾದಾಗೆ ರೈಟಾ ಬಟ್ ಯಾವಾಗ ಸಮಸ್ಯೆ ಕ್ರಿಯೇಟ್ ಆಯ್ತಲ್ವ ಆಗ ಪ್ರತಿಯೊಂದನ್ನು ಕೂಡ ಕೂಲಂಕುಶವಾಗಿ ಪರಿಶೀಲನೆಗೆ ಒಳಪಡಿಸಬೇಕಾಗಿದೆ ಎಲ್ಲಿಯವರೆಗೆ ಆರೋಗ್ಯದಲ್ಲಿ ಇರ್ತೀರಾ ಆಗ ಎಲ್ಲ ಓಕೆನೇ ಆರೋಗ್ಯ ಆರೋಗ್ಯ ಎಲ್ಲ ಸರಿ ಉಂಟಪ್ಪ ಪರವಾಗಿಲ್ಲ ಆಹಾ ಓಹೋ ಎಲ್ಲ ಓಕೆ ರೈಟಾ ಯಾವಾಗ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕ್ರಿಯೇಟ್ ಆಯಿತು ಆಗ ನಾವು ಎಲ್ಲವನ್ನೂ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಾನೇನು ಊಟ ಮಾಡಿದ್ದು ಸರಿ ಇಲ್ವಾ ನಾನು ಡ್ರಿಂಕ್ಸ್ ತಗೊಳ್ತೀನಿ ಅದು ಪ್ರಾಬ್ಲಮ್ ಆಯ್ತಾ ಅಲ್ವಾ ಅಥವಾ ನಾನು ಇಂಥ ಹೊತ್ತಲ್ಲಿ ಇಂಥ ತಿಂತೇನೆ ಅದು ಸಮಸ್ಯೆ ಆಯಿತಾ ಎಲ್ಲವನ್ನು ಕೂಡ ನೀವು ನೋಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ರೈಟ್ ತಾನೇ ಇದು ವಿಚಾರ ಓಕೆನಾ ಆಗ ಎಲ್ಲವನ್ನು ಕೂಡ ಪರಿಶೀಲನೆಗೆ ಒಳಪಡಿಸಬೇಕು ಸುಮ್ಮನೆ ಸುಮ್ಮನೆ ಅಂತೂ ಬೇಕಾಗಿಲ್ಲ ಸುಮ್ಮನೆ ಇದು ಬಿಡಿ ಅಂತ ಹೇಳ್ತೇನೆ ಓಕೆನಾ ತುಂಬಾ ಟೆನ್ಷನ್ ನೋಡಿ ಎಲ್ಲಿವರೆಗೆ ಆ ಸಮಸ್ಯೆನೇ ಬಂದಿಲ್ಲ ಅಲ್ಲಿವರೆಗೆ ಅದರಲ್ಲಿ ಟೆನ್ಷನ್ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಆ ವಾಸ್ತು ಪ್ರಕಾರ ನಿಮಗೆ ಮಾಡಲಿಕ್ಕೆ ಉಂಟು ಒಳ್ಳೆ ವಾಸ್ತು ಜನ ಕರ್ಕೊಂಡು ಬನ್ನಿ ಅವರ ಪ್ರಕಾರ ಎಲ್ಲ ಮಾಡಿಸಿ ಅದಕ್ಕೆ ಅಡ್ಡಿ ಅಂತೂ ಖಂಡಿತ ಅಲ್ಲ ಯಾರು ಕೂಡ ಅಡ್ಡಿ ಅಲ್ಲ ನಿಮಗೆ ಬೇಕಾದಾಗಿ ನೀವು ಮಾಡ್ತೀರಾ ಅದು ನಿಮ್ಮ ಮನೆಗೆ ಸಂಬಂಧಪಟ್ಟದ್ದು ಓಕೆನಾ ಇದು ವಿಚಾರ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಗೊತ್ತಾಯಿತು ಈಗ ನಿಮ್ಗೆ ಈಗ ಪೂರ್ವದ ಭಾಗ ರೈಟ್ ಅದು ವಾಟರ್ ಏರ್ ಲೆವೆಲ್ ಏರ್ ಲೆವೆಲ್ ಹೇಗಪ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ತಕ್ಕ ಮಟ್ಟಿಗೆ ನಿಮಗೆ ವಿಚಾರ ಗೊತ್ತಾಯ್ತು ಅದಕ್ಕೋಸ್ಕರ ಸೊ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನಾನು ಹೇಳಿದ ಸಮಸ್ಯೆ ಇದ್ದಾಗ ಪೂರ್ವದಕ್ಕೂ ಡೆಫಿನೆಟ್ ಆಗಿ ಪ್ರಾಬ್ಲಮ್ಗಳಾಗಿರ್ತದೆ ಸಮಸ್ಯೆ ಕೂಡ ಕ್ರಿಯೇಟ್ ಆಗಿರ್ತದೆ ಓಕೆ ನೆಕ್ಸ್ಟ್ ವಿಚಾರ ಏನಿರ್ತದೆ ಅಗ್ನಿಮೂಲೆ ಓಕೆ ಅಗ್ನಿಮೂಲೆ ಅಗ್ನಿಮೂಲೆ ಅಂದ್ರೆ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಸೌತ್ ಸೌತ್ ಈಸ್ಟ್ ಸೌತ್ ಅಂದರೆ ನಿಮ್ಮ ಆಗ್ನೇಯ ಭಾಗ ದಕ್ಷಿಣ ಆಗ್ನೇಯ ಮತ್ತು ನಿಮ್ಮ ದಕ್ಷಿಣದ ಭಾಗ ಇದು ಮೂರು ಜಾಗ ಅಗ್ನಿಯ ರಿಲೇಟೆಡ್ ಅದು ಕೆಲಸ ಮಾಡುತ್ತೆ ಯಾವಾಗ ಅಗ್ನಿ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತಲ್ವಾ ಹಾಗೇನಾಗುತ್ತೆ ನಿಮಗೆ ಒಳಗಿಂದ ಒಂದು ಉತ್ಸಾಹ ಉಲ್ಲಾಸ ಏನೋ ಅದು ಬರಲಿಕ್ಕೆ ಬಿಡೋದಿಲ್ಲ ನಿಮಗೆ ಇವತ್ತು ಏನಾದರೂ ಸಾಧನೆ ಮಾಡಬೇಕು ಏನಾದರೂ ಮಾಡ್ತಾ ಹೋಗಬೇಕು ಲೈಫಲ್ಲಿ ಏನಾದರೂ ಅಚೀವ್ಮೆಂಟ್ ಆಗಬೇಕು ಅನ್ನೋ ಇಚ್ಛೆ ಬರ್ತದಲ್ಲ ಒಳಗಿಂದ ಎದ್ದುಕೊಂಡು ಬರುತ್ತಲ್ವ ಅದು ಬರಲಿಕ್ಕೆ ಬಿಡೋದಿಲ್ಲ ಅಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ ಅದರ ಅರ್ಥ ಏನು ಅಂದರೆ ನಿಮ್ಮ ಮನೆ ಅಗ್ರಿಮಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಇದು ಒಂದೇ ವಿಚಾರ ಆದರೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸಬೇಕಾಗುತ್ತೆ ನೀವು ಏನು ಕೆಲಸ ಮಾಡಿರ್ತೀರ ಆ ಹಣಕಾಸಿನ ನಿಮ್ಮ ಕೈ ಸೇರಿರುವುದಿಲ್ಲ ಅಲ್ವ ಅದು ನೀವು ಕಾಂಟ್ರಾಕ್ಟಲ್ಲಿ ಮಾಡ್ತೀರಾ ನೀವು ಸ್ಯಾಲ್ರಿ ಬೇಸಲ್ಲಿ ಮಾಡ್ತೀರಾ ನೀವೇನು ಬೇಕಾದ ಮಾಡಿ ಆ ಹಣವೇ ನಿಮ್ಮ ಕೈಗೆ ಬರಲಿಕ್ಕೆ ಬಿಡುವುದಿಲ್ಲ ಯಾತೋ ಬಂತು ಅಂತ ಆಗದಾಗ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಅದೇನೋ ನಿಮಗೆ ಯಾತೋ ಲೋನ್ ಇರ್ಬೋದು ಬೇರೆಯವ್ರಿಗೆ ಕೊಡೋದಿರ್ಬೋದು ಅಥವಾ ಖರ್ಚು ವೆಚ್ಚಗಳಿರ್ಬೋದು ಅದೆಲ್ಲ ಖರ್ಚಾಗಿ ಹೋಗಲಿಕ್ಕೆ ಶುರುವಾಗ್ತವೆ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಯಿತು ಅದರ ಜೊತೆಗೆ ನೇಮ್ ಫೇಮ್ ಅಂತ ಅಂತೇನು ಅದು ಕೂಡ ಬರಲಿಕ್ಕೆ ಬಿಡುವುದಿಲ್ಲ ನೀವು ತುಂಬಾ ಮೆಹನತ್ ಮಾಡ್ತೀರ ಒಂದು ಒಳ್ಳೆ ಕೆಲಸದಲ್ಲಿ ಹೋಗ್ತಾ ಇದ್ದೀರಾ ಒಳ್ಳೆ ಕೆಲಸವನ್ನು ಮಾಡ್ತೀರಾ ಬಟ್ ನಿಮ್ಮ ರೆಕಗ್ನೈಸ್ ಆಗ್ತಾನೆ ಇಲ್ಲ ಯಾರು ನಿಮ್ಮನ್ನು ಪರಿಗಣಿಸ್ತಾನೆ ಇಲ್ಲ ನಿಮಗೆ ನೇಮ್ ಇಲ್ಲ ನಿಮಗೆ ಫೇಮ್ ಇಲ್ಲ ಅಂದಾಗ ನಿಮ್ಮ ಮನೆಯ ಅಗ್ನಿಮೂಲೆ ಅಂತ ಹೇಳೋದು ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಇದು ವಿಚಾರ ಅಗ್ನಿಮೂಲೆ ಡಿಸ್ಟರ್ಬೆನ್ಸ್ ಆದಾಗ ಈ ಎಲ್ಲ ಸಮಸ್ಯೆಗಳನ್ನ ನಾವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಉಂಟು ಹಾಗಾದ್ರೆ ಅಗ್ನಿ ಹೇಗಪ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಅಂದ್ರೆ ನಿಮ್ ಪ್ರೋಗ್ರಾಮ್ ತುಂಬಾ ವರ್ಷದಿಂದ ನೋಡ್ತಾ ಇದ್ದೇನೆ. okay ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ sir ನಿಮ್ program okay ಹ್ಮ್ ನೀವ್ ಹೇಳ್ಕೊಟ್ಟಿ ನೀವ್ ಕೊಟ್ಟಿರೋ ವಿಷಯ ನಾವ್ ಅದನ್ನೇ ನಡ್ಸ್ಕೊಂಡ್ ಜೀವನ ತುಂಬಾ ಸುಲಭ ಅನ್ಸುತ್ತೆ. yes ಅಮ್ಮ ಒಬ್ರು ನಿಮ್ ಪ್ರೋಗ್ರಾಮ್ ನೋಡ್ಬೇಕು ಸರ್ yes ಒಬ್ರು ಮನೇಲಿ ಒಬ್ರು ನೋಡಿದ್ರೆ ಸಾಕು ಇಲ್ಲಿ ಮನೆಯನ್ನ ನಾವು ನಡ್ಸ್ಕೊಂಡ್ ಹೋಗ್ಬೋದ ಅನ್ಸುತ್ತೆ. ಹಾ ಖಂಡಿತ ಅಮ್ಮ okay ಹೌದು ಸರ್ ನೀವು ಮತ್ತೆ ಕೂಡ ಪರಿಹಾರಗಳು ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಅದನ್ನ ನಾವು ನಡ್ಸ್ಕೊಳ್ಳೋದು ಅದು ಪರಿಹಾರ ಆಗತ್ತೆ ಸರ್ ಸಮಸ್ಯೆಗಳೆಲ್ಲ ಪರಿಹಾರ ಆಗತ್ತೆ. yes ಅಮ್ಮ okay ನನಗೆ ಅಂದ್ರೆ ಒಂದ್ಸಲ ಕನ್ಸಲ್ಲಿ ಬಿಟ್ ಬಿದ್ದ ಒಂದು ವರ್ಷ ತನಕ ಒಂದ್ ಗಾಯ ಆಯ್ತು ಸರ್ ಅದು ನಾನು ಏನ್ ಮಾಡೋದು ಗುಣ ಆಗ್ತಿಲ್ಲ ಅಲ್ಲ ಅನ್ಕೊಂಡು ನಾನು ನಿಮ್ ಮತ್ತೆ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಆಗ ಕನ್ಸಲ್ಲಿ ನೀವು ಬಂದ್ ತಲೆ ಮೇಲೆ ಕೈ ಇಟ್ಬಿಟ್ಟು ಗುಣ ಆಗುತ್ತಮ್ಮ ಇದು ಹೇಳಿದ್ರಿ ನೀವ್ ಹೇಳಿ ಸ್ವಲ್ಪ ಸಮಯದಲ್ಲೇ ಗುಣ ಆಯ್ತು ಸರ್ ತುಂಬಾ ದೊಡ್ಡ ಗಾಯ ಆಗಿತ್ತು ತಲೆಯಲ್ಲಿ

ಪರಿಹಾರ ಮಾಡ್ತೀರಿ ಓಕೆ ತುಂಬಾ ಖುಷಿ ಆಗ್ತದೆ ಸರ್ ಪ್ರತಿಯೊಬ್ರು ನೀವು ದಕ್ಷಿಣ ದಕ್ಷಿಣದ ಪ್ರತಿಯೊಬ್ರು ನೋಡ್ಲೇಬೇಕು ನಿಮ್ ಸರ್ ಸರಿ ಮಾ ತುಂಬಾ ಧನ್ಯವಾದಗಳು ತಾಯಿ ಒಳ್ಳೊಳ್ಳೆ ಕಾಮೆಂಟ್ಸ್ ಅನ್ನ ಕೊಡ್ತಿದೀರಾ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ರೈಟ್ ಇನ್ನು ತುಂಬಾ ಹೇಳ್ಬೇಕು ಅನ್ಸುತ್ತೆ ಆದ್ರೆ ತುಂಬಾ ಸಂತೋಷ ಆಗ್ತಿದೆ ಸರಿ ನಂಗೆ ಸರಿ ಸರ್ ಸರಿ ಒಳ್ಳೆದಾಗಿತ ತುಂಬಾ ಒಳ್ಳೆ ಕಾಮೆಂಟ್ಸ್ ಕೊಟ್ಟಿದೀರಾ ದೇವ್ರ್ ನಿಮ್ಮ ಚೆನ್ನಾಗಿರ್ಲಿಮ್ಮ ಓಕೆನಾ ತಂಗಿ ಮಗನಿಗೆ ಹೇಳಿದ್ರಿ ಅವನು ಕನ್ಯಾ ಲಗ್ನದವನು ಅವ್ನು ಬಂದ್ಬಿಟ್ಟು ಹುಡುಗಿನ್ ಕರ್ಕೊಂಡ್ಬಂದು ಮನೆ ಮುಂದೆ ನಿಲ್ಸ್ತಾನೆ ನಿಮ್ ಮುಂದೆ ನಿಲ್ಲಿಸ್ತಾನೆ ಅಂತ ಹೇಳಿದ್ರಿ ಅವನೀಗ ಒಂದ್ ಹುಡುಗಿನ ಲವ್ ಮಾಡ್ತಾ ಆಗ್ತೀನಿ ಅಂತ ಹೇಳ್ತಿದ್ದಾನೆ ಸರ್ ಮಾಡಿಬಿಡಿ ಅಷ್ಟೇ ಅದು ಮಾಡ್ತೇವೆ ಸರ್ ಮಾಡ್ತೇವೆ ಮಾಡೇ ಮಾಡ್ತೇವೆ ನೀವು ಹೇಳಿದ್ದು ನಿಜ ಆಯ್ತು ಅಂತ ಅವರಿಗೆಲ್ಲ ಭಾರಿ ಆಶ್ಚರ್ಯ ಆಗುತ್ತೆ ಇಷ್ಟು ಚೆನ್ನಾಗಿ ಹೇಳ್ತೀರಲ್ಲ ಇಷ್ಟು ಕರೆಕ್ಟಾಗಿ ಆಗಿ ಹೇಳ್ತೀರಲ್ಲ ಅಂತ ಆಶ್ಚರ್ಯ ಆಗುತ್ತೆ ಸರ್ ಸರಿ ಮಾತ್ರ ತುಂಬಾ ಸತ್ಯ ಎಲ್ಲರೂ ಕೇಳಿ ತಿಳ್ಕೊಬೇಕು ನಿಮ್ಮನ್ನ ಪ್ರಾಬ್ಲಮ್ ಅಲ್ಲಿ ಇದ್ದವ್ರು ಬಂದ್ಬಿಟ್ಟು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪರಿಹಾರ ತಗೊಳ್ಬಹುದು ಸರ್ ತುಂಬಾ ನನಗೆ ತುಂಬಾ ಸಮಸ್ಯೆಗಳಿಗೆ ಪರಿಹಾರ ಹೇಳಿದೀರಿ ನೀವು ಸರಿ ತುಂಬಾ ತುಂಬಾ ಧನ್ಯವಾದಗಳು ಸರ್ ಎಸ್ ಅಮ್ಮ ಓಕೆ ಅಮ್ಮ ತುಂಬಾ ತುಂಬಾ ಧನ್ಯವಾದ ತಾಯಿ ದೇವರು ನಿಮ್ಮನ್ನ ಅಮ್ಮ ಓಕೆ ರೈಟ್ ಸೊ ಓಕೆ ಕೆಲವರೆಲ್ಲ ಫಾಲೋ ಮಾಡ್ತಾರೆ ಅವ್ರಿಗೆ ಇಂಥ ರಿಸಲ್ಟ್ ಸಿಕ್ಕಿರ್ಬೋದು ಅಂತ ಹೇಳ್ತೇನೆ ಕೆಲವರಿಗೆ ಸಿಗದೆ ಕೂಡ ಹೋಗ್ಬೋದು ಗೊತ್ತಿಲ್ಲ ನಮ್ಗೆ ಏನೋ ಒಂದು ವಿಚಾರ ಓಕೆ ಸೊ ಅಗ್ನಿ ಮೂಲೆ ಅಲ್ವಾ ಸೊ ಅಗ್ನಿ ಹೇಗೆ ಡಿಸ್ಟರ್ಬೆನ್ಸ್ ಆಗಿದೆ ಅಗ್ನಿಯ ಬಣ್ಣ ಬಂದು ರೆಡ್ ಕಲರ್ ಓಕೆ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಆರೆಂಜ್ ಕಲರ್ ಇದೆಲ್ಲ ಅಗ್ನಿ ತತ್ವದ ಬಣ್ಣಗಳು ಓಕೆನಾ ಈಗ ಈ ಬಣ್ಣ ನೀವು ನಿಮ್ಮ ನಾರ್ತಲ್ಲಿ ಬಂದುಬಿಡ್ತು ಉತ್ತರ ದಿಕ್ಕಿನಲ್ಲಿ ಬಂದುಬಿಡ್ತು ಅಂದಾಗ ಅಗ್ನಿ ಡಿಸ್ಟರ್ಬೆನ್ಸ್ ಆಯ್ತು ಯಾಕಂದರೆ ಉತ್ತರ ದಿಕ್ಕು ಬಂದು ಜಲತತ್ವಕ್ಕೆ ಸಂಬಂಧಪಟ್ಟಂತೆ ಈ ಬಣ್ಣ ಬಂದು ಅಗ್ನಿಗೆ ಸಂಬಂಧ ಜಲ ಏನು ಮಾಡುತ್ತೆ ಅಗ್ನಿಯನ್ನು ಯಾವಾಗಲೂ ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತದೆ ಈಗ ಅಗ್ನಿ ಡಿಸ್ಟರ್ಬೆನ್ಸ್ ಆಯಿತು ಪ್ರಾಬ್ಲಮ್ ಆಯಿತು ಈಗ ಅದರ ಜೊತೆಗೆ ನಿಮ್ಮ ಸೌತ್ ಈಸ್ಟ್ ಸೌತ್ ಮತ್ತು ಸೌತ್ ಸೌತ್ ಆಫ್ ಸೌತ್ ಈಸ್ಟ್ ಅಂದರೆ ನಿಮ್ಮ ಅಗ್ನಿ ಮೂಲೆ ದಕ್ಷಿಣದ ಆಗ್ನೇಯ ಮತ್ತು ದಕ್ಷಿಣದ ಭಾಗ ಇಲ್ಲಿ ಕೂಡ ರೆಡ್ ನಿಮಗೆ ಬ್ಲ್ಯಾಕ್ ಕಲರ್ ಬಂತು ಜಲತತ್ವ ಬಂತು ಬಾವಿ ಬಂತು ಬೋರಿಂಗ್ ಬಂತು ಬ್ಲೂ ಕಲರ್ ಬಂತು ಆ ಪಾಟ್ ತಗ್ಗಾಗಿಬಿಡ್ತು ಈಗ ಕೂಡ ಅಗ್ನಿ ಮೂಲೆ ಪ್ರಾಬ್ಲಮ್ ಆಯ್ತು ಈಗ ಓಕೆ ಈಗ ಕೂಡ ಏನಾಗುತ್ತೆ ನಿಮ್ಮ ಯಾವುದೇ ಕೆಲಸ ಡನ್ ಆಗಲಿಕ್ಕೆ ಬಿಡುವುದಿಲ್ಲ ರಿಲ್ಯಾಕ್ಸೇಷನ್ ಇರುವುದಿಲ್ಲ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುತ್ತೆ ಪಾಪ ಏನೂ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ರೈಟ್ ತಾನೆ ಆಗ ಒಳ್ಳೆ ವಾಸ್ತು ಜನ ಕರೆದುಕೊಂಡು ಬಂದು ನೀವು ಅದನ್ನು ಸರಿ ಮಾಡಬೇಕಾದಂಥ ಅನಿವಾರ್ಯತೆ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ಈ ಮೇಸ್ತ್ರಿ ಕೈಯಲ್ಲೆಲ್ಲ ವಾಸ್ತು ಕೇಳಿಸ್ಕೊಂಡಿರ್ತಾರೆ ರೈಟ್ ತಾನೇ ದಯವಿಟ್ಟು ಇದನ್ನೆಲ್ಲ ಮಾಡ್ಕೊಳ್ಬೇಡಿ ಅವರ ಕೆಲಸ ಏನುಂಟು ಮೇಸ್ತ್ರಿ ಕೆಲಸ ಅವರು ಮೇಸ್ತ್ರಿ ಕೆಲಸ ಮಾಡೋಕ್ಕೆ ಮಾತ್ರ ಫಿಟ್ ಅವರು ಅದು ಬಿಟ್ಟು ಅವ್ರ ಹತ್ರ ವಾಸ್ತು ಕೇಳಿಸ್ಕೊಂಡ್ರೆ ಮತ್ತೆ ಮೇಸ್ತ್ರಿ ಹೇಗಿರ್ತಾನೋ ನಿಮ್ಮನೇನೋ ಹಾಗೇನಿರುತ್ತೆ ಇದು ಪಕ್ಕ ರೈಟ್ ತಾನೆ ಅವರ ಕೆಲಸ ಏನಿರ್ತದೆ ನೀವು ಹಾಗೆ ಅವರು ಕನ್ಸ್ಟ್ರಕ್ಷನ್ ಮಾಡಬೇಕು ಅಲ್ವಾ ವಾಸ್ತು ಪ್ರಕಾರ ಮಾಡಬೇಕು ಅವ್ರು ಹಾಗಾದರೆ ವಾಸ್ತು ತಜ್ಞ ಅಂತ ಏನಿರ್ತಾನೆ ಅವನು ಬೇರೆನೇ ಇರಬೇಕು ಅವನನ್ನು ಕರ್ಕೊಂಡು ಬಂದೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಿಸ್ಬೇಕೇ ವಿನಃ ಅವರು ಬಂದು ಅದು ಸರಿಯಲ್ಲ ಇದು ಹೀಗೆ ಮಾಡಿ ಅದು ಹಾಗೆ ಮಾಡಿ ಆ ನೀವೇನಾದರೂ ಹೇಳಿದ್ರಿ ಅಂತ ಇಟ್ಕೊಳ್ಳೋಣ ನಾ ಮೇಸ್ತ್ರಿ ಗರಾಮಾಗಿ ಬಿಡ್ತಾರೆ ನಾನು ನೂರು ಮನೆ ಕಟ್ಟಿದ್ದೇನೆ ಇನ್ನೂರು ಮನೆ ಕಟ್ಟಿದ್ದೇನೆ ನಿಮ್ದು ಅಂತ ದೊಡ್ಡ ಈ ರೀತಿಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಇಂಥ ಒಂದು ಪರಿಸ್ಥಿತಿ ನಾನು ಹಲವಾರು ಮನೆಗಳನ್ನು ಈ ರೀತಿಯಾಗಿ ನೋಡಿದ್ದೇನೆ ಅಲ್ವಾ ಮೊನ್ನೆ ಒಂದು ಮನೆಗೆ ಹೋಗಿದ್ದೆ ಆ ಮನೆಯಲ್ಲಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಪಾಪ ಮೇಸ್ತ್ರಿಯನ್ನು ಕರ್ಕೊಂಡು ಬಂದು ಅವರು ನೈಋತ್ಯ ಭಾಗಕ್ಕೆ ಟೈಲ್ಸ್ ಹಾಕಿಲ್ಲ ದಕ್ಷಿಣದ ಭಾಗಕ್ಕೆ ಟೈಲ್ಸ್ ಹಾಕಿಲ್ಲ ಆ ಎರಡು ಪಾರ್ಟನ್ನು ಬಿಟ್ಟಿದ್ದಾರೆ ಆ ಎರಡನ್ನು ಪಾರ್ಟನ್ನು ಬಿಟ್ಟು ಏನು ಮಾಡಿದ್ದಾರೆ ಗೊತ್ತಾ ಆ ಪಾರ್ಟ್ ತಗ್ಗಾಗಿದೆ ಓಕೆ ಈ ಫ್ಲೋರ್ ಲೆವೆಲ್ಗಿಂತ ಇದು ಉತ್ತರದ ಭಾಗ ಎತ್ತರ ಆಗಿದೆ ನೈಋತ್ಯ ಭಾಗ ತಗ್ಗಾಗಿದೆ ದಕ್ಷಿಣದ ಭಾಗ ತಗ್ಗಾಗಿದೆ ಪ್ರಾಬ್ಲಮ್ ಅನುಭವಿಸ್ಬೇಕೀಗ ರೈಟ ಆಲ್ರೆಡಿ ಅನುಭವಿಸ್ತಾನೆ ಇದ್ದಾರೆ ಗಂಡ ಅವರ ಮನೆ ಯಜಮಾನ ಪ್ರಾಣನೇ ಕಳ್ಕೊಂಡ್ಬಿಟ್ಟ ಏನು ಮಾಡೋಕ್ಕಾಗಲ್ಲ ನಾನು ಕೇಳಿದೆ ನಿಮಗೆ ಅವರು ಟೈಲ್ಸ್ ಹಾಕುವಾಗ ಹೇಳಲಿಲ್ಲ ಇದನ್ನು ಕೂಡ ಎತ್ತರ ಮಾಡಿ ಅಂತ ಇಲ್ಲ ಅವರು ಹೇಳಿಲ್ಲ ಅದೇನು ತೊಂದರೆ ಇಲ್ಲ ಅಂತ ಹೇಳಿಬಿಟ್ರು ಆಯಿತು ಈಗ ಆಯಿತಾ ಅದಕ್ಕೋಸ್ಕರ ಹೇಳ್ತೀನಿ ದಯವಿಟ್ಟು ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಹೋಗಬೇಡ ಅಂತ ಅವರ ಕೆಲಸ ಮೇಸ್ತ್ರಿ ಕೆಲಸ ಮೇಸ್ತ್ರಿ ಕೆಲಸನೇ ಮಾಡಬೇಕು ಪೇಂಟರ್ ಕೆಲಸ ಪೇಂಟರ್ ಪೇಂಟರೇ ಮಾಡಬೇಕು ಪೇಂಟೇ ಮಾಡಬೇಕು ಅವ್ನು ಬೇರೆ ಇದಕ್ಕೆ ಕೈ ಹಾಕ್ಬಾರ್ದು ಐಟಾ ಅದು ವಾಸ್ತು ಪೇಂಟ್ ಅಂತ ಬಂದು ಹಚ್ಚುವುದು ಇದು ವಾಸ್ತು ಪೇಂಟ್ ಅಂತ ಬಂದು ಹಚ್ಚೋದು ಇದು ವಾಸ್ತು ಪ್ರಕಾರ ಉಂಟಂತ ಮೇಸ್ತ್ರಿ ಬಂದು ಹೇಳುವುದು ಒಳ್ಳೆಯ ಲಕ್ಷಣ ಅಲ್ಲ ಇಲ್ಲಾಂದರೆ ನಿಮ್ಮ ಮನೆ ಹೇಗಿರ್ತದೆ ಪೇಂಟರ್ನ ಮನೆ ಹೇಗಿರ್ತದೆ ಅದೇ ರೀತಿ ನಿಮ್ಮ ಮನೆ ಆಗುತ್ತೆ ಅಥವಾ ನಿಮ್ಮ ಆ ಮೇಸ್ತ್ರಿ ಮನೆ ಹೇಗಿರ್ತದೆ ಅದೇ ರೀತಿ ನಿಮ್ಮ ಮನೆ ಆಗುತ್ತೆ ಇದು ಪರ್ಫೆಕ್ಟಾಗಿ ನೆನಪಿಟ್ಕೊಳ್ಳಿ ಅದಕ್ಕೋಸ್ಕರ ಅಲ್ಲಿ ಯಾರಾದರೂ ಆ ವಾಸ್ತುವಿನಲ್ಲೇ ಮುಂದುವರೆದವರು ಅವರಿಗೆ ಆ ಗೊತ್ತಿರಬೇಕು ಅವ್ರಿಗೆ ಏನು ಮಾಡ್ಬೇಕು ಅಂಥವ್ರನ್ನೇ ಕರೆದುಕೊಂಡು ಬಂದು ನೀವು ವಾಸ್ತು ಕೇಳಿಸ್ಕೊಳ್ಬೇಕು ರೈಟಾ ಇದು ಯಾವತ್ತೂ ಮರಿಬೇಡಿ ಅಂತ ಹೇಳ್ತೇನೆ ಅನ್ಯತ ತೊಂದರೆ ಕ್ರಿಯೇಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ನಾನೊಂದು ಮನೆಗೆ ಹೋಗಿದ್ದೆ ಪಾಪ ಅದು ಇಲ್ಲಿ ಕೈ ಕಂಬ ಆ ಸೈಡಲ್ಲಿ ಆ ಮನೇಲಿ ಏನಿತ್ತು ಅಂದರೆ ಅವರು ನಾರ್ತ್ ಈಸ್ಟನ್ನು ಒಂದಷ್ಟು ದೇವರ ಕೋಣೆ ಅಂತ ಒಂದಷ್ಟು ಇದನ್ನು ಕಟ್ಟಿಬಿಟ್ಟಿದ್ದಾರೆ ಒಂದು ಇದು ಗೋಪುರ ಎಲ್ಲ ಕಟ್ಟಿಬಿಟ್ಟು ಅದನ್ನು ಮಾಡಿಬಿಟ್ಟಿದ್ದಾರೆ ಓಕೆ ಆನಂತರ ಸೌತ್ ಈಸ್ಟ್ ಅಂತ ಏನುಂಟು ಸೌತ್ ಅದನ್ನು ತಗ್ಗು ಮಾಡಿಕೊಂಡಿದ್ದಾರೆ ಸೌತ್ ಈಸ್ಟ್ ತಗ್ಗು ಮಾಡಿಕೊಂಡೆ ಆ ನಂತರ ನೈಋತ್ಯದಲ್ಲಿ ಬಾಗಿಲು ಕೊಟ್ಟಿದ್ದಾರೆ ರೈಟ್ ತಾನೇ ನೈಋತ್ಯದ ಬಾಗಿಲು ನಾರ್ತಲ್ಲಿ ಬಾಗಿಲಿದೆ ನೈಋತ್ಯದಲ್ಲೂ ಬಾಗಿಲು ಕೊಟ್ಟಿದ್ದಾರೆ ರೈಟ್ ತಾನೇ ಮನೆ ಕೆಲಸ ಟೋಟಲಿ ನಿಂತು ಹೋಗಿದೆ ಪಾಪ ಏನು ಮಾಡಬೇಕಾದ್ರೆ ಗೊತ್ತಾಗೋದಿಲ್ಲ ಈಗ ನಾನು ಹೋಗಿ ಅವ್ರಿಗೆ ಏನೆಲ್ಲ ಎಲ್ಲ ಪರಿಹಾರ ಹೇಳಿದೆ ಪರಿಹಾರ ಹೇಳಿದಾಗ ಏನು ಗೊತ್ತಾ ಆ ಮೇಸ್ತ್ರಿಗೆ ಅದನ್ನು ಹೇಳಿದಾಗ ಅವನು ಏನು ಹೇಳ್ತಾನೆ ಅವ್ ಉಲ್ಟ ಮಾತಾಡ್ತಾನೆ ಅವ್ನು ನಾವು ಎಲ್ಲ ಕಡೆ ಕೂಡ ಆ ರೀತಿ ಮಾಡಿದ್ದು ಎಲ್ಲದೂ ಕೂಡ ನಡೀತಾ ಉಂಟು ನಿಮ್ದೇನು ನಡೀತಲ್ಲ ಅದು ನಾನು ಬರೋದಿಲ್ಲ ಬರೋದಿಲ್ಲೇನು ಅವ್ನು ಬಂದೇ ಇಲ್ಲ ಮತ್ತೆ ರೈತಾನೆ ಆನಂತರ ಪಾಪ ಇವ್ರು ಏನು ಮಾಡಿದರು ನಾನು ಏನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟೆ ಆ ರೀತಿ ಎಲ್ಲ ಮಾಡಿದ್ರು ಮನೆ ಕಂಪ್ಲೀಟ್ ಆಗ್ತಾ ಉಂಟು ಈಗ ಇಂಥ ಪರಿಸ್ಥಿತಿ ರೈಟ್ ಅದಕ್ಕೋಸ್ಕರ ದಯವಿಟ್ಟು ಯಾರನ್ನು ಯಾವ ವಿಚಾರದಲ್ಲಿ ಫಾಲೋ ಮಾಡಬೇಕು ಆಗ ಮಾತ್ರ ಫಾಲೋ ಮಾಡಬೇಕು ಸುಮ್ಮ ಸುಮ್ಮನೆ ಫಾಲೋ ಮಾಡಲಿಕ್ಕೆ ಹೋಗಬೇಡ ಅಂತ ಯಾಕಂದರೆ ಅವರು ಅವರ ವಿದ್ಯೆ ಅವರವರಿಗೆ ಅಲ್ವಾ ಈಗ ನಾನು ವಾಸ್ತು ಹೇಳ್ತೇನೆ ಅಂತ ಮೇಸ್ತ್ರಿ ಕೆಲಸ ಮಾಡೋಕ್ಕೆ ನನ್ನಿಂದಂತೂ ಆಗಲ್ಲ ನಾನು ವಾಸ್ತು ಹೇಳ್ತೇನೆ ಅಂತ ಪೇಂಟ್ ಕೊಡಲಿಕ್ಕೆ ನನ್ನಿಂದಂತೂ ಆಗಲ್ಲ ನನ್ನ ವಿಚಾರ ಬೇರೆ ಅವರ ವಿಚಾರ ಬೇರೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಅದು ಇಂಜಿನಿಯರ್ ವಾಸ್ತು ಕೂಡ ಸರಿ ಇರುವುದಿಲ್ಲ ಅವರು ಬರೇ ನಾಲ್ಕು ಮೂಲೆ ನೋಡಿರ್ತಾರೆ ಅದು ನೋಡಿರ್ತಾರೆ ನೋಡಿರಲ್ಲ ವಿಷಯನೇ ಬೇರೆ ಇಂಜಿನಿಯರ್ ಕೂಡ ಅದಕ್ಕೆ ಸೂಕ್ತವಾದ ವ್ಯಕ್ತಿ ಅಂತೂ ಖಂಡಿತ ಅಲ್ಲ ಯಾಕಂದರೆ ಅವರ ವಾಸ್ತುನ ವಿಚಾರನೇ ಬೇರೆ ಇಂಜಿನಿಯರ್ನ ವಿಚಾರನೇ ಬೇರೆ ಅವರೇನು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅವರೇನು ಬಿಲ್ಡಪ್ ಮಾಡ್ತಾರೆ ಅವ್ರೇನು ಇಂಟೀರಿಯರ್ ಮಾಡ್ತಾರೆ ಅದು ಅವರಿಗೆ ಬಿಟ್ಟದ್ದು ರೈಟ್ ತಾನೇ ಬಟ್ ವಾಸ್ತು ಅಂತ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನೇ ಕರ್ಕೊಂಡು ನೀವು ಅವ್ರ ಹತ್ರನೇ ವಾಸ್ತು ಕೇಳಿಸಿಕೊಳ್ಬೇಕು ಅವ್ರ ಹತ್ರನೇ ನಕ್ಷೆ ಹಾಕಿಸ್ಕೊಳ್ಬೇಕು ಅಥವಾ ಆ ನಕ್ಷೆಯನ್ನು ಕರೆಕ್ಷನ್ ಮಾಡಿ ತಗೊಳ್ಬೇಕು ತಾನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಆಗ ನಿಮ್ಮ ಮನೆ ಚೆನ್ನಾಗಿದೆ ಇಲ್ಲಾಂದರೆ ಯಾರ ಜೊತೆ ಹೇಳಿಸ್ಕೊಂಡಿದ್ದೀರಾ ಅವರ ಹಾಗೇ ನಿಮ್ಮ ಮನೆ ಆಗೋದ್ರಲ್ಲಿ ನೋ ಡೌಟ್ ಸಂಶಯನೇ ಇಲ್ಲ ಇದು ನಾನು ಪ್ರತ್ಯಕ್ಷವಾಗಿ ನೋಡಿರುವಂಥದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನೊಂದು ಮನೆಗೆ ಹೋಗಿದ್ದೆ ಅದು ಐತ್ ಇಲ್ಲಿ ಸಾಧಾರಣ ಕಾಪು ಸೈಡಲ್ಲಿ ಅಲ್ಲೇನು ಮಾಡಿದ್ದಾರೆ ಗೊತ್ತಾ ಮೇಸ್ತ್ರಿ ಹೇಳಿದಂತೆ ನಾರ್ತ್ ಈಸ್ಟಲ್ಲಿ ಈ ನೀರಿನ ಅಂದರೆ ಓವರ್ ಹೆಡ್ ವಾಟರ್ ಟ್ಯಾಂಕನ್ನು ನಾರ್ತ್ ಈಸ್ಟಲ್ಲಿ ಇಡಲಿಕ್ಕೆ ಅಲ್ಲೊಂದು ದೊಡ್ಡ ಇದು ಮಾಡಿದ್ರು ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ನೀರಿನ ಟ್ಯಾಂಕನ್ನು ಮಾಡಿಬಿಟ್ರಿ ಈಗ ಓಕೆನಾ ರಾಂಗ್ ಅಂತ ಎಲ್ಲರಿಗೂ ಗೊತ್ತಿದೆ ಬಟ್ ಮೇಸ್ತ್ರಿ ಹೇಳಿದಂತ ಇಲ್ಲೆಲ್ಲ ಅದು ಸರಿ ಉಂಟು ನಾನು ಅಷ್ಟು ಮನೆ ಮಾಡಿದ್ದೀನಿ ಇಷ್ಟು ಮನೆ ಮಾಡಿದೆ ಅಂತ ಓಕೆನಾ ಹೋಯ್ತು ಈಗ ಓಕೆ ಈಗೇನಾಯಿತು ಆ ಮನೆಯ ಯಜಮಾನ ಯಾರು ಇರ್ತಾನೆ ಅವ್ನಿಗೆ ಅವ್ರಿಗೆ ಕ್ಯಾನ್ಸರ್ ಸ್ಟಾರ್ಟ್ ಆಯಿತು ಇಲ್ಲಿ ಮುಖದಲ್ಲಿ ಇಲ್ಲೆಲ್ಲ ಗುಳ್ಳೆ ಬಲ್ಲಿಗೆ ಸ್ಟಾರ್ಟ್ ಆಯಿತು ಕ್ಯಾನ್ಸರ್ ಸ್ಟಾರ್ಟ್ ಆಯಿತು ಪಾಪ ಹೊಟ್ಟೋಗಿಬಿಟ್ರು ಮತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಅದನ್ನು ತೆಗಿಲಿಕ್ಕೆ ಹೇಳಿದ್ದೇನೆ ತೆಗ್ದಿದಾರೆ ಇಲ್ಲವೋ ನನಗಂತೂ ಗೊತ್ತಿಲ್ಲ ಬಟ್ ಆಗಿದ್ದು ಘಟನೆ ಆಗಿರುವುದಂತೂ ಸತ್ಯ ಯಾಕಂದ್ರೆ ಅದು ಯಾರು ಮೇಸ್ತ್ರಿ ಹೇಳಿರುವಂಥದ್ದು ಅರ್ಥ ಆಗುತ್ತಾ ನಿಮಗೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬಾ ಚೆನ್ನಾಗಿರುತ್ತೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಸರ್ ನಾನು ರೇಕಾಕ್ಷ ಭದ್ರಾವತಿಯಿಂದ ವೆರಿ ಗುಡ್ ಮಾತಾಡಿ ಸರ್ ಸರ್ ನಿಮ್ದು ಚಿತ್ರನಾರು ಅರೆ ವಾ ನಿಮ್ಮಿಂದ ವಾಸ್ತು ಕಲ್ತಿದ್ದೇನೆ ಅಸ್ಟ್ರಾಲಜಿ ಕಲ್ತಿದ್ದೇನೆ ಅರೆ ವಾ ದಂಕೇಟ ಕಲ್ತಿದ್ದೇನೆ ಇನ್ನೂ ಹತ್ತು ಹಲವಾರು ಪೋಸ್ಟ್ ನಿಮ್ಮ ಹತ್ರ ಮಾಡಿದ್ದೀನಿ ಈಗಲೂ ಮಾಡ್ತಾ ಇದ್ದೀನಿ ವೆರಿ ಗುಡ್ ಸರ್ ಈ ಏನ್ ಎರಡು ದಿನ ಕಾರ್ಯಕ್ರಮ ಬರ್ತಾ ಇದೆ ನಮಗೆ ವಾರ ಪೂರ ಬಂದ್ರೆ ಇನ್ನೂ ಒಳ್ಳೇದಂತ ನನ್ನ ಅಭಿಪ್ರಾಯ ಸರಿ ಸರ್ ಪ್ರಯತ್ನ ಮಾಡೋಣ ನಾನ್ ಎರಡ್ ಸಾವಿರದ ಹದಿನೇಳರಿಂದ ನಿಮ್ಮ ಹತ್ರ ಕಲಿತಾ ಇದೀನಿ ಸರ್ ವೆರಿ ಗುಡ್ ಎಸ್ ಎಷ್ಟು ಚೆನ್ನಾಗಿದ್ದೀನಿ ಅಂತಂದ್ರೆ ನಿಮ್ಮವೆಲ್ಲ ಟೆಕ್ನಿಕ್ ಅನ್ನ ನಾನು ಅಳವಡಿಸ್ಕೊಂಡಿದೀನಿ ವೆರಿ ಗುಡ್ ಇವತ್ತಿಗೂ ಸರಿ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಕಾರ್ಯಕ್ರಮ ಇದೇ ತರ ನಮಗೆ ವಾರ ಪೂರ ಈ ಕಾರ್ಯಕ್ರಮ ಬರ್ಲಿ ಅಂತ ನಿಮಗೆ ಹಾರೈಸ್ತಾನೆ ಸರಿ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ರೈಟಾ ಏಕಾಕ್ಷರಪ್ಪ ಓಕೆ 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 ಸೊ ಇವರು ಭದ್ರಾವತಿಯವರು ಪಾಪ ಏಕಾಕ್ಷರಪ್ಪ ಅಂತ ಇವರು ಈ ನೀರು ನೋಡ್ತಾರಲ್ಲ ನೀರು ಓಕೆನಾ ಪೆಂಡುಲಮ್ಮ ಹಾಕಿ ನೀರು ನೋಡುವಂಥದ್ದು ಅಂದರೆ ಸ್ಕ್ಯಾನರ್ ಮುಖಾಂತರ ನೀರು ನೋಡುವಂಥದ್ದು ಎಕ್ಸ್ಪರ್ಟ್ ಅದರಲ್ಲಿ ಪುರ್ಸೊತ್ತಿಲ್ಲ ಅವ್ರಿಗೆ ಅಷ್ಟು ಪ್ರತಿದಿನ ಹೋಗ್ತಾ ಇರ್ತಾರೆ ಒಂದೊಂದು ಕಡೆಗೆ ನೀರು ನೋಡ್ತಾರೆ ರೈಟಾ ಓಕೆ ಫೇಲ್ಯೂರ್ ಆಗೋಲ್ಲ ಅವರು ಬೋರ್ ಪಾಯಿಂಟನ್ನು ಹಾಕಿಕೊಡ್ತಾರೆ ಫೇಲ್ಯೂರ್ ಆಗಿದ್ದು ತೀರಾ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಒಂದು ಲೆಕ್ಕಕ್ಕೆ ಅಷ್ಟು ಚೆನ್ನಾಗಿದ್ದಾರೆ ಈಗ ವಾಸ್ತು ಜ್ಯೋತಿಷ ನಮ್ಮ ಜೊತೆ ಕಲ್ತುಕೊಂಡು ಎಕ್ಸ್ಪರ್ಟ್ ಆಗಿದ್ದಾರೆ ತೊಂದರೆ ಇಲ್ಲ ರೈಟ್ ತಾನೆ ನನ್ನ ಜೊತೆ ಕಲ್ತವ್ರು ತುಂಬ ಮಂದಿ ಇದ್ದಾರೆ ಅಲ್ವಾ ಸೊ ತುಂಬ ವರ್ಷದಿಂದ ಕೂಡಿಕೊಂಡು ಬಂದವರು ಕೂಡ ಇದ್ದಾರೆ ಅವ್ರು ನನ್ನನ್ನು ಬಿಡ್ಲಿಕ್ಕೇ ಮನಸ್ಸಿಲ್ಲ ಅವ್ರಿಗೆ ಪ್ರತಿ ಬಾರಿ ಕೂಡ ರಿಪೀಟ್ 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 ಕ್ಲಾಸ್ ಜಾಯ್ನ್ ಆಗ್ತಾನೇ ಇರ್ತಾರೆ ಅಂಥವ್ರು ಇದ್ದಾರೆ ಬೇರೆಯವರು ಕೂಡ ಇರ್ತಾರೆ ಪರವಾಗಿಲ್ಲ ಈಗ ನೆಕ್ಸ್ಟ್ ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ನಮ್ಮದು ವಾಸ್ತು ಜ್ಯೋತಿಷ ಈಗ ವಾಸ್ತು ಕ್ಲಾಸ್ ನಡೀತಾ ಉಂಟು ಆಲ್ರೆಡಿ ಜ್ಯೋತಿಷ ಕ್ಲಾಸ್ ಒಂದನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಯಾರಿಗಾದರೂ ಸೇರ್ಕೊಳ್ಬೇಕಂದಾಗ ಬಂದು ನಮ್ಮ ಜೊತೆ ಸೇರಿಕೊಳ್ಳಿ ನಂಬರ್ ಹೋಗ್ತಾ ಉಂಟು ನಮ್ಮ ಇದರಲ್ಲಿ ಟಿ ವಿಯಲ್ಲಿ ಹೋಗ್ತಾ ಉಂಟು ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಅದಕ್ಕೆ ಕರೆ ಮಾಡಿ ತೋ ಕಲ್ತ್ಕೊಳ್ಳಿ ವಿದ್ಯೆ ಕಲ್ತ್ಕೊಳ್ಳಿ ನೋಡಿ ಹೇಗೆ ಅಲ್ಪ ಕೆಲಸ ಮಾಡ್ತಾ ಅದು ಅಲ್ವಾ ಒಂದು ಜಾತಕ ಎಟ್ ಎ ಗ್ಲಾನ್ಸ್ ಒಮ್ಮೆ ಒಂದು ಒಂದು ನಜರ್ ಬಿದ್ದರೆ ಸಾಕು ನಿಮ್ಗೆ ಹರಬೇಕು ಈ ಜಾತಕ ಇಷ್ಟೇನೆ ಈ ಜಾತಕ ಹೀಗೇನೇ ಕೆಲಸ ಮಾಡ್ತೇವೆ ಪಕ್ಕಾ ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೇ ಅದರ ಜೊತೆಗೆ ನಾವು ಕಲಿಸ್ಕೊಡೋ ವಿಷಯ ಹೇಗಿರ್ತದೆ ಅಂದರೆ ನಿಮಗೆ ಜಾತಕನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಅಥವಾ ವ್ಯಕ್ತಿಯನ್ನು ನೋಡಿ ಯಾತವರ ಅವರ ಮಾತನ್ನು ಕೇಳಿಸ್ಕೊಳ್ಳಿ ಅವರ ಸಮಸ್ಯೆ ಗೊತ್ತಾಗುತ್ತೆ ಅಲ್ಲಿನೇ ಪರಿಹಾರ ಕೊಡಿ ಇದು ನನ್ನ ಟೆಕ್ನಿಕ್ ರೈಟ್ ತಾನೇ ನಾನು ಹಾಗೆಯೇ ಮಾಡುವಂಥದ್ದು ನನಗೆ ಜಾತಕ ಬೇಕು ಅದೆಲ್ಲ ಬೇಕಾಗಿಲ್ಲ ತಗೊಳ್ತಾನೆ ವಿಷಯ ಬೇರೆ ಬಟ್ ಅದೆಲ್ಲ ಬೇಕಾಗಿ ಅಂತ ಇರುವುದೇ ಇಲ್ಲ ಯಾಕಂದರೆ ನಮ್ಗೆ ಗೊತ್ತಿರಬೇಕು ಆ ವ್ಯಕ್ತಿ ಮಾತಾಡಿದಾಗ ಎಲ್ಲಿಂದ ಸಮಸ್ಯೆ ಬರ್ತಾ ಉಂಟು ಅವನಿಗೆ ಏನು ಸಮಸ್ಯೆ ಉಂಟು ಅವನಿಗೆ ಯಾವ ತತ್ವ ವೀಕ್ ಆಗಿದೆ ಯಾವ ಪ್ಲಾನೆಟ್ಸ್ ಆಗಿದೆ ಇದು ಗೊತ್ತಾಗಬೇಕು ನಮಗೆ ಇದು ವಿಚಾರ ಇದರಲ್ಲಿ ನಾವು ಹೆಚ್ಚಾಗಿ ಎಕ್ಸ್ಪರ್ಟ್ ಆಗಲಿಕ್ಕೆ ಪ್ರಯತ್ನ ಮಾಡಿಸ್ತೇವೆ ಎಲ್ಲರಿಗೂ ಕೂಡ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಕು ಹಲೋ ಯಾನೊಂದು ಯಾವೊಂದು ಪನೊಂದುಲ್ಲೇ ಟಿ ವಿ ಕಾಲ್ಪೋತಿನ ಗೊತ್ತೇಜ್ಜಿ ದಾದ ಮಲ್ಪಡೋದ್ನ ಗೊತ್ತಾಪುಜಿ ನಮ್ಗೆ ಲಡಾಯ ಮಲ್ಪನ ದಿನ ರೈಟಾ ಇಂಥ ಪರಿಸ್ಥಿತಿ ರೈಟಾ ಈಗ ನಿಮಗೆ ಅವ್ರು ಏನು ಮಾತಾಡೋದು ಯಾವೊಂದು ನಿಕ್ಕೂ ಪನೊಂದುಲ್ಲೇ ರೈಟ್ ಅಂದರೆ ಫೈಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ರೈಟಾ ಯಾವುದೋ ಒಂದು ವಿಚಾರದಲ್ಲಿ ಓಕೆ ಸೊ ಎನಿವೇ ಇರಲಿ ಸೊ ನಿಮ್ಗೆ ಈಗ ಅಗ್ನಿ ವೀಕ್ ಆದಾಗ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ರೈಟ್ ವೀಕ್ ಆದಾಗ ಈ ಸಮಸ್ಯೆಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೊಂಡು ಒಂದಂತೂ ಸ್ಪಷ್ಟ ಅಗ್ನಿ ವೀಕ್ ಆಗಿದ್ದಾಗ ನೆನ್ಪಿಟ್ಬಿಡಿ ಆ ಮನೆಯಲ್ಲಿ ನಿಮ್ಮ ರೂಪ ಅಂತ ಏನು ನೋಡಿ ಅದು ವೀಕ್ ಆಗುತ್ತೆ ರೈಟಾ ಓಕೆನಾ ಸೊ ನಿಮ್ಮ ಅಥವಾ ನಿಮ್ಮ ಮುಖ ಕುರುಪಿಯಾಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಒಂಥರ ಗುಳಿಬಿಡಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಕಣ್ಣುಗಳು ತೀರ ಒಳಗೋಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು ನಿಮ್ಮ ಶರೀರ ತುಂಬಾ ಕೃಷವಾಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಅಗ್ನಿ ಅಗ್ನಿಮೂಲೆ ಟೋಟಲಿ ಪ್ರಾಬ್ಲಮ್ ರೈಟ್ ರೈಟಾ ಓಕೆನಾ ಒಂದು ವೇಳೆ ನಿಮ್ಮಲ್ಲಿ ಆ ರೂಪ ಇದೆ ಆ ಝೀಲ್ ಇದೆ ಅಂದಾಗ ಆ ರೂಪ ಇದೆ ನಿಮ್ಮಲ್ಲಿ ಅಂದಾಗ ಅಗ್ನಿಮೂಲೆ ಬ್ಯಾಲೆನ್ಸ್ ಸ್ಟೇಜಲ್ಲಿ ಉಂಟು ಅಂತ ಅರ್ಥ ಹಾಗಾದರೆ ಅದನ್ನು ಇನ್ನೂ ಬ್ಯಾಲೆನ್ಸ್ ಮಾಡಿದಾಗ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಅರ್ಥ ರೈಟ್ ಸೊ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ಝೋನ್ ಬಂದು ನಿಮಗೆ ಪ್ರತಿದತ್ವ ಓಕೆ ಅದು ಯಾಕೆ ಬೇಕು ಅದು ಸ್ಟೆಬಿಲಿಟಿಗೆ ಬೇಕು ನಿಮಗೆ ರೈಟ್ ತಾನೆ ಎಲ್ಲ ರೀತಿಯಲ್ಲಿ ಕೂಡ ಸ್ಟೆಬಿಲಿಟಿ ಅಂತ ಏನಿದೆ ಅಂದರೆ ಜೀವನದ ಪ್ರತಿ ರಂಗದಲ್ಲಿ ಸ್ಟೆಬಿಲಿಟಿ ಅಂತ ಏನುಂಟು ಅದು ಬಂದು ನಿಮ್ಮ ನೈಋತ್ಯದ ಭಾಗದಲ್ಲಿರುವಂಥದ್ದು ವಿಶೇಷವಾಗಿ ಕೆಲಸ ಮಾಡುತ್ತೆ ಅದು ವಿಶೇಷ ರೀತಿಯಲ್ಲಿ ಅದರ ಜೊತೆಗೆ ನಿಮಗೆ ಆ ಒಂದು ಸ್ಕಿಲ್ ಅಂತೇನುಂಟು ನಿಮ್ಮ ಒಳಗಿನ ಪ್ರತಿಭೆ ಅಂತ ಏನುಂಟು ಅದನ್ನು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀರಾ ಎಷ್ಟು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತೀರಾ ಎಂಬುದನ್ನು ನಿಮ್ಮ ಮನೆಯ ನೈಋತ್ಯದ ಭಾಗ ವಿಶೇಷ ರೀತಿಯಲ್ಲಿ ತೋರಿಸ್ಕೊಡ್ತದೆ ಸೊ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನೈಋತ್ಯ ಭಾಗ ಒಂದು ವೇಳೆ ಅದು ಸರಿ ಇಲ್ಲ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಜಗಳ 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 ಅಲ್ವಾ ಗಂಡ ಹೆಂಡತಿಗೆ ಜಗಳ ಮಕ್ಕಳಿಗೆ ಜಗಳ ತಂದೆ ತಾಯಿ ಜೊತೆಗೆ ಜಗಳ ಸೊ ಈ ರೀತಿ ಜಗಳ 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 ಹೋಗ್ತಾ ಇರ್ತಿರಂದಾಗೆ ಹಾಗಾದ್ರೆ ಜಗಳ ಆಗ್ತಾ ಉಂಟು ಅಂದಾಗ ನೈಋತ್ಯ ಭಾಗ ಸರಿ ಇಲ್ಲ ಅಂತಾಯ್ತು ರೈಟಾ ಈಗ ಜಗಳ ಯಾವುದರ ರಿಲೇಟೆಡ್ ಆಗ್ತಾ ಉಂಟು ಆಗ ನೋಡ್ಕೊಳ್ಳಿ ಆ ನೈಋತ್ಯ ಭಾಗದಲ್ಲಿ ಏನುಂಟು ಅಂತ ರೈಟ್ ತಾನ ಯಾವುದರ ರಿಲೇಟೆಡ್ ಜಗಳ ಆಗ್ತಾ ಉಂಟು ಫೈನಾನ್ಸ್ಗನ್ನು ತೆಗೆದುಕೊಂಡು ಜಗಳ ಆಗ್ತಾ ಉಂಟ ರಿಲೇಷನ್ಶಿಪ್ಪಲ್ಲಿ ಜಗಳ ಆಗ್ತಾ ಉಂಟಾ ಅಥವಾ ಇನ್ಯಾವುದು ಭೂಮಿ ವಿಚಾರದಲ್ಲಿ ಜಗಳ ಆಗ್ತಾ ಉಂಟ ಈಗ ನೋಡ್ಕೊಳ್ಳಿ ನಿಮ್ಮ ನೈಋತ್ಯ ಭಾಗದಲ್ಲಿ ಏನು ವಸ್ತುಗಳನ್ನ ಇಟ್ಟಿದ್ದೀರಾ ಯಾಕೆ ಡಿಸ್ಟರ್ಬೆನ್ಸ್ ಕೊಡ್ತಾ ಇದು ವಿಚಾರ ರೈಟ್ ಅದಕ್ಕೆ ಬಹಳ ಸ್ಟೇಬಲ್ ಆಗಿರಬೇಕಾಗುತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ಆಂಟಿ ಕಲರ್ ಬರಬಾರದು ಮೊದಲನೇದಾಗ ಆಂಟಿ ಏನಿರ್ತದೆ ಬ್ರೌನ್ ಕಲರ್ ಆನಂತರ ಗ್ರೀನ್ ಕಲರ್ ಆನಂತರ ಗ್ರೀನ್ ಪ್ಲಾಂಟ್ಸ್ ಇದು ಬರಬಾರ್ದಲ್ಲಿ ಆನಂತರ ಬಾವಿ ಬರಬಾರ್ದು ಬೋರ್ ಬರಬಾರ್ದು ಆ ಪಾರ್ಟ್ ತಗ್ಗಾಗಿರಬಾರ್ದು ಅಲ್ಲಿ ಟಾಯ್ಲೆಟ್ ಬರಬಾರ್ದು ಸೊ ಇದೆಲ್ಲ ಬಂದಿಲ್ಲ ಅಂದಾಗ ಆ ಪಾಟ್ ಚೆನ್ನಾಗಿದೆ ಅಂತ ಅರ್ಥ ಆ ಪಾಟನ್ನು ಕಟ್ ಕೂಡ ಮಾಡ್ಕೊಂಡಿರಬಾರ್ದು ಕಟ್ ಆಗಿರ್ಬಾರ್ದು ಆ ಪಾಟ್ ಯಾವುದೇ ಕೂಡ ಕಟ್ ಆಗಿದ್ರು ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ತಗ್ಗಾಗಿದ್ದರೂ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆ್ಯಂಟಿ ಕಲರ್ ಬಂದಾಗ ಆ್ಯಂಟಿ ಕಲರ್ ಇರ್ತದೆ ಆ ಗ್ರೀನ್ ಕಲರ್ ಬ್ರೌನ್ ಕಲರ್ ಇದ್ದೇ ಇರ್ತದೆ ಇನ್ನು ಪಿಂಕ್ ಕಲರ್ ಪರ್ಪಲ್ ಕಲರ್ ರೆಡ್ ಕಲರ್ ಇದು ಕೂಡ ಆಗಿ ಬಂದಿರ್ತದೆ ಸೊ ಇದು ಕಲರ್ ಬಂದಾಗ ಕೂಡ ಏನಾಗುತ್ತೆ ಅಲ್ಲಿ ತೊಂದರೆಗಳನ್ನು ನೀವು ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಅಂತ ಹೇಳ್ತೇನೆ ಆಗ ಸ್ಟೆಬಿಲಿಟಿ ಅಂತ ಏನುಟ್ಟು ಅದು ಆ ಸ್ಥಿರತೆ ಅಂತ ಏನು ಅದು ಹೊರಟೋಗುತ್ತೆ ಸ್ಥಿರತೆ ಬರಲಿಕ್ಕೆ ಬಿಡುವುದಿಲ್ಲ ಸ್ಥಿರತೆಗೆ ಕೊರತೆ ಉಂಟಾಯಿತು ಅದಕ್ಕೋಸ್ಕರ ಏನಾಗುತ್ತೆ ಎಲ್ಲರ ಜೊತೆ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಸ್ಟಾರ್ಟ್ ಆಗುತ್ತೆ ಎಲ್ಲರ ಜೊತೆ ಕೂಡ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರ್ಬೋದು ಅದಕ್ಕೇನೆ ನೋಡಿ ಆ ಸ್ಥಿರತೆ ಅಂತ ಬರೀ ಸಂಬಂಧಗಳಲ್ಲಿ ಮಾತ್ರ ಅಲ್ಲ ನಿಮ್ಮ ಹಣಕಾಸಿನ ವಿಚಾರದಲ್ಲೂ ಸ್ಥಿರತೆ ನಿಮ್ಮ ಒಂದು ಕಾರ್ಯಕ್ಷೇತ್ರ ಏನುಂಟು ನಿಮ್ಮ ಒಂದು ಬಿಸ್ನೆಸ್ ಏನುಂಟು ಅದರಲ್ಲಿ ಕೂಡ ಸ್ಥಿರತೆ ಆ ಸ್ಥಿರತೆ ಆ ಸ್ಟೆಬಿಲಿಟಿ ಬರಬೇಕು ಅಥವಾ ನಿಮ್ಮ ಮಾತಿನಲ್ಲಿ ಒಂದೊಳ್ಳೆ ಬೇಸ್ ಇರಬೇಕು ಮಾತಿನಲ್ಲಿ ನೀವೇನು ಮಾತಾಡ್ತೀರ ಅದು ಯುಕ್ತವಾಗಿರಬೇಕು ಅಲ್ಲಿ ಒಳ್ಳೆ ಬೇಸ್ ಇರಬೇಕು ಒಂದು ಒಂದಷ್ಟು ಜನ ನಿಮ್ಮ ಮಾತಿಗೆ ಅಟ್ರಾಕ್ಟ್ ಆಗಬೇಕು ನಿಮ್ಮ ಮಾತಿಗೆ ಗೌರವ ಇರಬೇಕು ಪ್ರತಿಯೊಂದು ರೀತಿಯಲ್ಲಿ ಕೂಡ ಅದು ಅದರ ಏನೋ ನಿಮ್ಮ ಮನೆ ಸೌತ್ ವೇಸ್ ಸರಿ ಇದೆ ಅಂತ ಅರ್ಥ ಒಂದು ವೇಳೆ ಸೌತ್ ವೇಸ್ ಸರಿ ಅಂದರೆ ಒಟ್ಟಾರೆ ಮಾತಾಡ್ತೀರಾ ಏನೇನೋ ಮಾತಾಡ್ತೀರಾ ಬಾಯಿಗೆ ಬಂದಾಗೆ ಮಾತಾಡ್ತೀರಾ ಯಾರಿಗೂ ಬೈತಾ ಇರ್ತೀರ ಯಾರಿಗೂ ಇನ್ಸಲ್ಟ್ ಮಾಡ್ತಾ ಇರ್ತೀರ ಇಂಥ ಪೊಸಿಷನ್ ಕ್ರಿಯೇಟ್ ಆಗುತ್ತೆ ಏನು ಮಾಡ್ತೀರ ಆಗ ಅಲ್ವಾ ಆಗ ಆ ಪಾಟನ್ನು ಚೆಕ್ ಮಾಡ್ಕೊಳ್ಬೇಕಾದ ಅಗತ್ಯತೆ ಉಂಟು ಆಗ ಆ ಪಾಟನ್ನು ವೀಕ್ ಮಾಡುವಂತಹ ಪಾಯಿಂಟ್ಸ್ ಏನಿರ್ತದೆ ಅಲ್ಲಿ ರೆಡ್ ಅಲ್ಲಿ ರೆಡ್ ಕಲರ್ ಗ್ರೀನ್ ಕಲರ್ ಬ್ರೌನ್ ಕಲರ್ ಪರ್ಪಲ್ ಕಲರ್ ಆರೆಂಜ್ ಕಲರ್ ಇದೆಲ್ಲವೂ ಕೂಡ ಅಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಅದರ ಜೊತೆಗೆ ಅಲ್ಲಿ ರೆಕ್ಟ್ಯಾಂಗಲ್ ಶೇಪ್ನ ಟೇಬಲ್ ಇಟ್ಟಿದ್ರು ಕೂಡ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಓವಲ್ ಶೇಪ್ನ ಟೇಬಲ್ ಇಟ್ಟಿದ್ರೂ ಕೂಡ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಇದು ವಿಚಾರ ಅಂತ ಹೇಳ್ತೇನೆ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಇನ್ನಲ್ಲಿ ಬಾವಿ ಬಂದುಬಿಡ್ತು ಅಲ್ವಾ ನಿಮ್ಮ ನೈಋತ್ಯ ಭಾಗದಲ್ಲಿ ಬಾವಿ ಬಂದ್ಬಿಡ್ತು ಅಂದಾಗ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬಂತು ಅಂತ ಅರ್ಥ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಏನೂ ಮಾಡೋಕ್ಕಾಗಲ್ಲ ಸೊ ಬಾವಿ ಇರದ ಹಾಗೆ ನೋಡ್ಕೊಳ್ಬೇಕಾಗುತ್ತೆ ಅಥವಾ ಬಾವಿಯನ್ನು ಆ ಒಂದು ಸೌತ್ ವೆಸ್ಟ್ ಕಾರ್ನರ್ನಿಂದ ನೀವು ಅದಕ್ಕೆ ದಂಡೆಯನ್ನು ಕಟ್ಟಿ ಅದನ್ನು ಸಪ್ರೇಟ್ ಮಾಡಬೇಕಾದಂತಹ ಅನಿವಾರ್ಯ ಉಂಟು ಯಾವುದೇ ಮೆಟಲ್ ಹಾಕುವುದರ ಮುಖಾಂತರ ಬಾವಿಯನ್ನು ಸಪ್ರೇಟ್ ಮಾಡಲಿಕ್ಕೆ ಆಗುವುದಿಲ್ಲ ತುಂಬ ಜನಕ್ಕೆ ಭ್ರಮೆ ಇದೆ ಯಾವುದೋ ಅಲ್ಲಿ ಹಾಕಿಬಿಡೋಣ ಬಾವಿ ಸಪ್ರೇಟನ್ನು ಆಗುವುದಿಲ್ಲ ಅಲ್ಲಿ ನೀವು ಬಾವಿಯನ್ನು ಸಪ್ರೇಟ್ ಮಾಡಬೇಕು ಅದೇ ಟೆಕ್ನಿಕ್ಸ್ ಇರ್ತದೆ ಆ ಟೆಕ್ನಿಕ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಒಂದಷ್ಟು ನೀವು ಆ ಜಾಗವನ್ನು ಕಂಪೌಂಡ್ ಪ್ರಕಾರ ಕಟ್ಟಿ ಅದನ್ನು ಸಪ್ರೇಟ್ ಮಾಡಬೇಕು ಆಗ ಪರವಾಗಿಲ್ಲ ಆಗ ನಾನು ಕೆಲವು ಮನೆಯಲ್ಲಿ ಇದನ್ನು ಮಾಡಿ ತೋರಿಸಿದೇನೆ ಅದು ಸಕ್ಸಸ್ ಆಗಿದೆ ಕೂಡ ತುಂಬ ಚೆನ್ನಾಗಿದೆ ಮೆಟಲ್ ಹಾಕಿದ ಮನೆಯಲ್ಲಿ ಅದು ಆಗಲಿಲ್ಲ ಮೆಟಲ್ ಹಾಕಿ ಹಾಕದೇನೆ ಅಲ್ಲಿ ಆ ಬಾವಿಗೆ ಅಲ್ಲಿ ದಂಡೆಯನ್ನು ಕಟ್ಟಿದಾಗ ಅಲ್ವಾ ಅದು ದಂಡೆ ಕೂಡ ಅದಕ್ಕೆ ಟೆಕ್ನಿಕ್ಸ್ ಇದೆ ಎಷ್ಟು ಸಾಲು ಕಲ್ಲು ಬರಬೇಕಂತ ಅಷ್ಟು ಸಾಲಿನ ಕಲ್ಲನ್ನು ಕಟ್ಟಿದಾಗ ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅದು ಸಪ್ರೇಟ್ ಆಗಿದೆ ಆಗ ಅಲ್ಲಿ ಸ್ಟೇಬಿಲಿಟಿ ಕೂಡ ಬಂದಿದೆ ಆ ಮನೆಯಲ್ಲಿ ವಿಶೇಷ ರೀತಿ ರೈತನೇ ಹೊಸ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ಆಕಾಶತತ್ವ ಯಾಕೆ ಬೇಕು ಆಕಾಶ ತತ್ವ ಅದರ ಬಗ್ಗೆ ಕೂಡ ಖಂಡಿತ ಮಾತಾಡ್ತೀನಪ್ಪ ಬಟ್ ಸಮಯ ಮೀರ್ತಾಂಟು ಏನು ಮಾಡೋಕ್ಕಾಗಲ್ಲ ಯಾರಿಗೆಲ್ಲ ಮೀಟ್ ಮಾಡಲಿಕ್ಕಿದ್ರೆ ಫೋನ್ ಮಾಡದೆ ಬರಬೇಡಿ ಅಂತ ಹೇಳ್ತೇನೆ ದಯವಿಟ್ಟು ಫೋನ್ ಮಾಡಿ ಬನ್ನಿ ತುಂಬ ಚೆನ್ನಾಗಿರ್ತದೆ ಸಮಯ ಮೀರಿ ಉಂಟು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಮುಂದಿನ ಶುಕ್ರವಾರ ದಿವಸ ಬೆಳಿಗ್ಗೆ ಒಂಬತ್ತು ಗಂಟೆಗಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ